चंद्रकांताननम रामम अतीव प्रियदर्शनम चंद्रकांताननम रामम अतीव प्रियदर्शनम रूपोदार्य गुणैपुंसाम् दृष्टिचित्तापहारिणम् चंद्रकांताननम् रामम् अतीव प्रियदर्शनम् रूपोदार्य गुणैपुंसाम् दृष्टिचित्तापहारिणम् ರಘುವಂಶದಲ್ಲಿ ಹಲವಾರು ಪ್ರಖ್ಯಾತ ಚಕ್ರವರ್ತಿಗಳೆಲ್ಲ ಆಗಿ ಹೋಗಿದ್ದಾರೆ. ಆದರೆ ಅವರಲ್ಲಿ ಶ್ರೀರಾಮಚಂದ್ರ ಸಾರ್ವಭೌಮನ ಹೆಸರೇ ಮಂಗಳಕರವಾಗಿ ಬೆಳಗುತ್ತಾ ಇದೆ. ಇದಕ್ಕೆ ಕಾರಣ ಅವನು ಪರಮಾತ್ಮ ಅನ್ನೋದು ಒಂದಾದರೆ ಅವನು ಷೋಡಶ ಗುಣ ಸಂಪನ್ನ ಅನ್ನೋದು ಇನ್ನೊಂದು. ವಾಲ್ಮೀಕಿಗಳು ರಾಮಾಯಣವನ್ನು ಬರೆಯುವ ಮೊದಲು ಒಂದು ದಿನ ನಾರದರು ಅವರಲ್ಲಿಗೆ ಹೋಗಿದ್ದಾಗ ಅವರು ನಾರದರನ್ನು ಕೇಳಿದರು, ಕೋಸ್ಮಿನ್ ಸಾಂಪ್ರತಂ ಲೋಕೇ ಗುಣವಾನ್ ಅಂತ. ಅಂದರೆ ಈ ಲೋಕದಲ್ಲಿ ಈಗ ಪ್ರಕೃತದಲ್ಲಿ ಗುಣಶಾಲಿಯಾದವನು ಯಾರಿದ್ದಾನೆ ಅಂತ. ಗುಣ ಅಂದರೆ ಯಾವ ಗುಣ? ಗುಣಶಾಲಿ ಅಂದರೆ ಏನದು? ಅವನು ಪರಾಕ್ರಮಶಾಲಿಯಾಗಿರಬೇಕು, ಅವನು ಧರ್ಮಜ್ಞನಾಗಿರಬೇಕು, ಅವನು ಸತ್ಯವಾಕ್ಯ ಪರಿಪಾಲನೆ ಮಾಡುವವನಾಗಿರಬೇಕು, ಅವನು ಮಾಡಿದ ಸಂಕಲ್ಪವನ್ನು ಬಿಡದವನಾಗಿರಬೇಕು, ಅವನು ಪರಂಪರೆಯಾಗಿ ಬಂದ ಸದಾಚಾರದಲ್ಲಿ ನಿರತನಾಗಿರಬೇಕು, ಸರ್ವಶಾಸ್ತ್ರಗಳನ್ನು ಬಲ್ಲವನಾಗಿರಬೇಕು, ಸರ್ವ ಕಾರ್ಯ ದುರಂಧರನಾಗಿರಬೇಕು, ಅವನು ಪ್ರಿಯದರ್ಶನನಾಗಿರಬೇಕು, ಅವನು ಕೋಪವನ್ನು ಜಯಿಸಿದವನಾಗಿರಬೇಕು, ಅವನು ಅಹಂಕಾರ ರಹಿತನಾಗಿರಬೇಕು, ಅವನು ಅಸೂಯೆ ಇಲ್ಲದವನಾಗಿರಬೇಕು, ಅವನು ಯುದ್ಧಕ್ಕೆ ನಿಂತರೆ ದೇವತೆಗಳನ್ನೇ ಗೆಲ್ಲಬಲ್ಲವನಾಗಿರಬೇಕು, ಅವನು ಸೌಜನ್ಯದಿಂದ ಕೂಡಿರಬೇಕು, ಮಾಡಿದ ಉಪಕಾರವನ್ನು ಸ್ಮರಿಸುವವನಾಗಿರಬೇಕು, ಅವನು ತೇಜೋವಂತನಾಗಿರಬೇಕು, ಅವನು ಶೀಲವಂತನಾಗಿರಬೇಕು. ಇಂತಹ ಷೋಡಶ ಗುಣ ಸಂಪನ್ನನಾದವನು ಯಾರಿದ್ದಾನೆ ಅಂತ ಕೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಇಲ್ಲಿ ವಾಲ್ಮೀಕಿಗಳು ಕೋಟ್ಯಾಧೀಶ್ವರ ಇದ್ದಾನೆ ಅಂತ ಕೇಳಲಿಲ್ಲ, ಜನನಾಯಕ ಇದ್ದಾನೆ ಅಂತ ಕೇಳಲಿಲ್ಲ, ಚಕ್ರವರ್ತಿ ಇದ್ದಾನೆಯೇ ಅಂತ ಕೇಳಲಿಲ್ಲ, ಬದಲಾಗಿ ಗುಣವಂತ ಇದ್ದಾನೆಯೇ ಅಂತ ಕೇಳ್ತಿದ್ದಾರೆ. ಸಾಧುಗಳು, ಮುನಿಗಳು, ತಪಸ್ವಿಗಳು, ಮಹರ್ಷಿಗಳು ಕೇಳುವ ಪ್ರಶ್ನೆಯೇ ಇದು, ಗುಣವಂತನಿದ್ದಾನೆಯೇ ಅಂತ. ವಿಲಾಸಿಗಳು, ಆಲಸಿಗಳು, ಪ್ರಾಪಂಚಿಕರು ಕೇಳುವ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಹಣವಂತನಿದ್ದಾನೆಯೇ ಅಂತ. ಆದರೆ ಈ ಸದ್ಗುಣಗಳೇನಾದರೂ ಈ ಜಗತ್ತಿನಲ್ಲಿ ಇಲ್ಲದೆ ಹೋದ ಪಕ್ಷದಲ್ಲಿ ಜೀವನವೆಲ್ಲ ಮರುಭೂಮಿಯಾಗಿ ಬಿಡುತ್ತೆ ಅಂತ ಅನ್ನೋ ವಿಷಯ ವಿವೇಕಿಗಳಿಗೆ ಮಾತ್ರ ತಿಳಿದಿರುತ್ತೆ. ಆದ್ರಿಂದಲೇ ವಾಲ್ಮೀಕಿಗಳು ಕೇಳ್ತಾರೆ, ಈ 16 ಗುಣಗಳಿರತಕ್ಕಂತ ಒಬ್ಬ ಮನುಷ್ಯನಾದರೂ ಇದ್ದಾನೆಯೇ ಅಂತ. ಈ ಪ್ರಶ್ನೆಗೆ ನಾರದರು ತುಂಬಾ ಸಂತೋಷದಿಂದ ಉತ್ತರ ಕೊಡ್ತಾರೆ. ಯಾಕೆಂದ್ರೆ ಗುಣವಂತ ಇದ್ದಾನೆಯೇ ಅಂತ ಕೇಳ್ತಾ ಇದ್ದಾರೆ ಅವರು. ಒಬ್ಬ ಇದ್ದಾನೆ ಅಂತ ಹೇಳೋದಕ್ಕೊಬ್ಬ ಇದ್ದಾನೆ, ಇದ್ದಾನೆ ಅಂತ ಹೇಳೋದಕ್ಕೊಬ್ಬ ಮನುಷ್ಯ ಇದ್ದಾನೆ ಅಂತ ನಾರದರಿಗೆ ಸಂತೋಷ. ಹೇಳ್ತಾನೆ, ಹೇಳ್ತಾರೆ ನಾರದರು, ಇದ್ದಾನೆ ಇದ್ದಾನೆ. ನೀವು ಕೇಳುವಂತೆ ಈ 16 ಗುಣಗಳಿಂದಲೂ ಕೂಡಿರತಕ್ಕಂಥವನು ಒಬ್ಬ ಇದ್ದಾನೆ, ಅವನೇ
ರಘುವಂಶದಲ್ಲಿ ಅವತರಿಸಿದ ಶ್ರೀರಾಮಚಂದ್ರ ಅಂತ. ಹೀಗೆ ಹೇಳಿ ನಾರದರು ಸಂಕ್ಷೇಪವಾಗಿ ಶ್ರೀರಾಮಾವತಾರದಿಂದ ಪ್ರಾರಂಭಿಸಿ ಸೀತಾ ಕಲ್ಯಾಣ, ಅರಣ್ಯಗಮನ, ಪಾದುಕಾ ಪ್ರದಾನ, ಸೀತಾಪಹರಣ, ಸುಗ್ರೀವ ಸಖ್ಯ, ಸೇತುಬಂಧ, ರಾವಣಾದಿಗಳ ನಿಗ್ರಹ ಹಾಗೂ ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕದವರೆಗಿನ ಶ್ರೀರಾಮಕಥೆಯನ್ನು ಬಣ್ಣಿಸ್ತಾರೆ. ಈ ಪವಿತ್ರವಾದ ಕಥೆಯನ್ನೇ ಮುಂದೆ ವಾಲ್ಮೀಕಿಗಳು ಅತ್ಯಂತ ರಮಣೀಯ ಕಾವ್ಯ ಶೈಲಿಯಲ್ಲಿ ಬರೆದು ವಿಖ್ಯಾತರಾಗುತ್ತಾರೆ. ಶ್ರೀರಾಮ ಅವತಾರ ತಾಳಿದಾಗ ಅವನೊಂದಿಗೆ ಅತ್ಯಂತ ಶ್ರೇಷ್ಠವಾದ 16 ಗುಣಗಳು ಅವತರಿಸಿಬಿಟ್ಟಿದ್ವು ಅಂತ ಹೇಳಿದರೆ ಅದು ಅತಿಶಯೋಕ್ತಿಯೇನಲ್ಲ. ಈ ಗುಣಗಳಿಗೆಲ್ಲ ಆಕಾರ ಯಾವುದು ಅಂತ ಕೇಳಿದರೆ ಶ್ರೀರಾಮನದೇ ಆಕಾರ. ಶ್ರೀರಾಮನ ದಿವ್ಯ ವ್ಯಕ್ತಿತ್ವದಲ್ಲಿ ಈ ಷೋಡಶ ಗುಣಗಳು ಸಂಪೂರ್ಣವಾಗಿ ಆವಿರ್ಭಾವಗೊಂಡಿದ್ವು. ಶ್ರೀರಾಮನ ಈ 16 ಗುಣಗಳನ್ನು ವಿವರಿಸಿಬಿಟ್ರೆ ಇಡೀ ರಾಮಾಯಣವನ್ನೇ ಬಣ್ಣಿಸಿದ ಹಾಗಾಯಿತು ಅಂತ ಹೇಳ್ಬೋದು. ಸಮಸ್ತ ರಾಮಾಯಣದಲ್ಲಿ ಶ್ರೀರಾಮನ ಸದ್ಗುಣಗಳೆಲ್ಲ ಸಹಸ್ರದಳ ಪದ್ಮದಂತೆ ವಿಕಸಿತವಾಗಿವೆ. ನಾರದರು ಶ್ರೀರಾಮನ 16 ಗುಣಗಳಲ್ಲಿ ಪ್ರಿಯದರ್ಶನ ಎನ್ನುವ ಅಂಶವನ್ನು ಕೂಡ ಸೇರಿಸಿದ್ದಾರೆ. ಪ್ರಿಯದರ್ಶನ ಅಂದರೆ ಯಾವಾಗ ನೋಡಿದರೂ ಅವನು ಕಣ್ಣಿಗೆ ದರ್ಶನೀಯನಾಗಿ ಮನಸ್ಸಿಗೆ ಪ್ರಿಯನಾಗಿ ಇರುವವನು ಅಂತ ಅರ್ಥ. ನಯನಕ್ಕೂ ಹೃದಯಕ್ಕೂ ಸಮಾನವಾಗಿ ಆಹ್ಲಾದವನ್ನು ಉಂಟು ಮಾಡುವವನೇ ಪ್ರಿಯದರ್ಶನ. ಕಣ್ಣಿಗೇನೋ ದರ್ಶನೀಯನಾಗಿದ್ದು ಹೃನ್ಮನಗಳಿಗೆ ಪ್ರಿಯನಾಗಿರದೇ ಹೋದರೆ ಅವನನ್ನ ಪ್ರಿಯದರ್ಶನ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅಥವಾ ಹೃನ್ಮನಗಳಿಗೆ ಪ್ರಿಯವಾದ ನಡವಳಿಕೆ ಉಳ್ಳವನಾಗಿ ನಯನಗಳಿಗೆ ದರ್ಶನೀಯನಾಗಿಲ್ಲದೆ ಹೋದರೆ ಅಂಥವನನ್ನ ಪ್ರಿಯದರ್ಶನ ಅಂತ ಕರೆಯೋದಕ್ಕೂ ಸಾಧ್ಯವಿಲ್ಲ. ಆದ್ರಿಂದ ನಯನಗಳಿಗೂ ಹೃನ್ಮನಗಳಿಗೂ ಸಮಾನವಾಗಿ ಸಂತೋಷ ನೀಡುವವನೇ ಪ್ರಿಯದರ್ಶನ. ಆದ್ರಿಂದಲೇನೆ ವಾಲ್ಮೀಕಿ ಮಹರ್ಷಿಗಳು ರಾಮನ ರೂಪವನ್ನು ಹೇಗೆ ಕೊಂಡಾಡ್ತಾರೆ ಅಂತಂದ್ರೆ ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯ ದರ್ಶನಂ ರೂಪೌದಾರ್ಯ ಗುಣೈ ಪುಂಸಾಂ ದೃಷ್ಟಿ ಚಿತ್ತಾಪಹಾರಿಣಂ. ಶ್ರೀರಾಮನನ್ನ ಚಂದ್ರಕಾಂತಾನನ ಅಂತ ಕರೀತಾ ಇದ್ದಾರೆ. ಅಂದ್ರೆ ಚಂದ್ರನಂತೆ ಆಕರ್ಷಿಸುವ ಮುಖವುಳ್ಳವನು ಅಂತ. ಸೂರ್ಯನಲ್ಲಿ ಇನ್ನೂ ಅಧಿಕ ಪ್ರಕಾಶ ಇದೆಯಲ್ಲ, ಆದ್ರಿಂದ ಸೂರ್ಯಕಾಂತಾನನ ಅಂತ ಬಣ್ಣಿಸಬಹುದಾಗಿತ್ತಲ್ಲ. ಇಲ್ಲ, ಹಾಗೆ ಕರೆಯೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಸೂರ್ಯ ನಮ್ಮ ಕಣ್ಣು ಕೂಗ್ತಾನೆ, ನಮ್ಮ ಕಣ್ಣುಗಳು ಅವನೆಡೆಗೆ ಆಕರ್ಷಿಸುವಾಗುವುದಿಲ್ಲ, ಬದಲಾಗಿ ಮುಚ್ಚಿಕೊಳ್ಳುತ್ತವೆ. ಆದರೆ ಈ ಕಣ್ಣುಗಳು ಚಂದ್ರನನ್ನ ನೋಡಿದ ತಕ್ಷಣವೇ ಆಕರ್ಷಿತವಾಗಿ ಅಲ್ಲೇ ನೆಟ್ಟುಕೊಳ್ಳುತ್ತವೆ. ಶ್ರೀರಾಮನ ಮುಖವು ಕೂಡ ನೋಡಿದವರೆಲ್ಲರ ದೃಷ್ಟಿಯನ್ನು ತನ್ನೆಡೆಗೆ ಆಕರ್ಷಿಸಿಕೊಂಡು ತನ್ನಲ್ಲಿಯೇ ನೆಲೆಗೊಳ್ಳುವಂತೆ ಮಾಡ್ತಾ ಇತ್ತು. ಆದ್ರಿಂದಲೇ ಅವನ ಮುಖವನ್ನು ಚಂದ್ರಕಾಂತಾನನ ಅಂತ ಕರೆದಿದ್ದಾರೆ. ಶ್ರೀರಾಮ ಅತೀವ ಪ್ರಿಯದರ್ಶನ ಆಗಿರೋದಕ್ಕೆ ಕಾರಣ ಅವನು ಚಂದ್ರಕಾಂತಾನನ ಮಾತ್ರವೇ ಅಲ್ಲ, ಇನ್ನೂ ಎರಡು ಮುಖ್ಯ ಕಾರಣಗಳಿವೆ. ರೂಪ ಔದಾರ್ಯ ಗುಣೈಃ ಪುಂಸಾಂ ದೃಷ್ಟಿ ಚಿತ್ತಾಪಹಾರಿಣಂ. ರೂಪ ಮತ್ತು ಔದಾರ್ಯ, ಈ ಎರಡು ಮುಖ್ಯಾಂಶಗಳೇ ಅವನು ಪ್ರಿಯದರ್ಶನನಾಗುವುದಕ್ಕೆ ಪ್ರಧಾನ ಕಾರಣ.
ಕೇವಲ ಮುಖ ಮಾತ್ರ ಸುಂದರವಾಗಿದ್ದು ಇತರ ಅವಯವಗಳು ಅಷ್ಟಾವಕ್ರವಾಗಿದ್ರೆ ನಾಯನೆಗಳಿಗೆ ಸೌಂದರ್ಯ ಅನುಭವ ಆಗೋದಕ್ಕೆ ಸಾಧ್ಯವೇ? ಆದರೆ ಶ್ರೀರಾಮನ ರೂಪ ಅಂತ ಹೇಳ್ತಕ್ಕಂಥದ್ದು ಸರ್ವಾಂಗ ಸುಂದರ. ಆಜಾನುಬಾಹು ಅಂತಲೇ ಅವನನ್ನು ಬಣ್ಣಿಸುವ ಕ್ರಮ. ತುಳಸಿದಾಸರು ಶ್ರೀರಾಮನ ಲಾವಣ್ಯವನ್ನ ವರ್ಣಿಸತಕ್ಕಂತಹ ಕ್ರಮವನ್ನು ನೋಡಬೇಕು ನಾವು. ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭವ ಭಯದಾರುಣ ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭವ ಭಯದಾರುಣ ನವ ಕಂಜಲೋಚನ ಕಂಜ ಮುಖ ಕರಕಂಜ ಪದ ಕಂಜಾರುಣಂ ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭವ ಭಯದಾರುಣ ನವ ಕಂಜಲೋಚನ ಕಂಜ ಮುಖ ಕರಕಂಜ ಪದ ಕಂಜಾರುಣಂ ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭವ ಭಯದಾರುಣಂ. ಕಂಜ ಅಂದ್ರೆ ಪದ್ಮ, ನವ ಕಂಜ ಅಂದ್ರೆ ಹೊಸದಾಗಿ ಆಗತಾನೆ ಅರಳಿದ ಪದ್ಮ. ಇದರ ಬಣ್ಣ ಅರುಣ ಅಂದ್ರೆ ಕೆಂಪು. ಶ್ರೀರಾಮನ ನಯನ, ಮುಖ, ಹಸ್ತ, ಪಾದ ಎಲ್ಲವೂ ಹೊಸದಾಗಿ ಅರಳಿದ ಕೆಂಪು ಪದ್ಮದಂತೆ ಶೋಭಾಯಮಾನವಾಗಿವೆಯಂತೆ. ನವಕಂಜ ಲೋಚನ, ನವಕಂಜ ಮುಖ, ಕರ ಕಂಜ, ಪದ ಕಂಜ, ಪದ ಕಂಜ. ಆಮೇಲೆ ಅವರು ವರ್ಣಿಸತಕ್ಕಂತಹ ಕ್ರಮ, ಹಸನ ಬೋಲನ ಚತುರ ಚಾಲ ಅಯನ ವಯನ ದೃಘ ವಿಶಾಲ ಹಸನ ಬೋಲನ ಚತುರ ಚಾಲ ಅಯನ ವಯನ ದೃಘ ವಿಶಾಲ ಭ್ರಕುಟಿ ಕುಟಿಲ ತಿಲಕ ಬಾಲ ನಾಸಿಕ ಸ್ವಾಯಿ ಭ್ರಕುಟಿ ಕುಟಿಲ ತಿಲಕ ಬಾಲ ನಾಸಿಕ ಸ್ವಾಯಿ ಸೀತಾಪತಿ ರಾಮಚಂದ್ರ ರಘುಪತಿ ರಘುರಾಯಿ ಸೀತಾಪತಿ ರಾಮಚಂದ್ರ ರಘುಪತಿ ರಘುರಾಯಿ. ಅಂದ್ರೆ ಶ್ರೀರಾಮನ ಕುಟಿಲವಾದ ಅಂದ್ರೆ ಬಾಗಿದ ಭ್ರುಕುಟಿ ಎಷ್ಟು ಚಂದ, ತಿಲಕದಿಂದ ಕೂಡಿದಂತಹ ನೊಸಲು ಎಷ್ಟು ಚಂದ, ತೀಡಿ ತಿದ್ದಿದಂತಿರುವ ಅವನ ನಾಸಿಕ ಎಷ್ಟು ಚಂದ. ಇಂತಹ ಸುಂದರ ಮುಖದಿಂದ ಅವನು ಮುಗುಳು ನಗುತ್ತಾ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳತಕ್ಕಂಥದ್ದು ಮತ್ತಷ್ಟು ಚಂದ. ಬಾಲರಾಮನ ಅಂದವನ್ನ ಸಂತ ತುಳಸೀದಾಸರು ತಮ್ಮ ರಾಮಚರಿತ ಮಾನಸದಲ್ಲಿ ವರ್ಣಿಸತಕ್ಕಂತಹ ಕ್ರಮ ತುಂಬ ಮನೋಹರ. ಅವರು ಹೇಳ್ತಾರೆ, ವ್ಯಾಪಕ ಬ್ರಹ್ಮ ನಿರಂಜನ ನಿರ್ಗುಣ ವಿಗತ ವಿನೋದ ವ್ಯಾಪಕ ಬ್ರಹ್ಮ ನಿರಂಜನ ನಿರ್ಗುಣ ವಿಗತ ವಿನೋದ ಸೋ ಅಜ ಪ್ರೇಮ ಭಗತಿ ಬಸ ಕೌಸಲ್ಯ ಕೇ ಗೋದ ಕೌಸಲ್ಯ ಕೇ ಗೋದ. ಯಾವ ಪರಬ್ರಹ್ಮ ವಸ್ತುವು ಸರ್ವವ್ಯಾಪಿಯಾಗಿ ಮಾಯಾರಹಿತವಾಗಿ ನಿರ್ಗುಣ ನಿರಂಜನವಾಗಿತ್ತೋ ಅದು ಈಗ ಕೌಸಲ್ಯಾದೇವಿಯ ಪ್ರೇಮ ಭಕ್ತಿಗೆ ವಶವಾಗಿ ಅವಳ ಮಡಿಲಲ್ಲಿ ನಲಿದಾಡ್ತಾ ಇದೆಯಂತೆ. ಅದರ ರೂಪ ಹೇಗಿದೆಯಂತೆ, ಕಾಮಕೋಟಿ ಛವಿ
ಶ್ಯಾಮು ಶರೀರ ಕಾಮಕೋಟಿ ಛವಿ ಶ್ಯಾಮ ಶರೀರ ನೀಲ ಕಂಜುವಾರಿದ ಗಂಭೀರ ಅರುಣ ಚರಣ ಪಂಕಜನಕ ಜ್ಯೋತಿ ಅರುಣ ಚರಣ ಪಂಕಜನಕ ಜ್ಯೋತಿ ಕಮಲ ದಲಹಿ ಬೈಠೆ ದಲ ಮೋತಿ ಕಮಲ ದಲಹಿ ಬೈಠೆ ದಲ ಮೋತಿ ಕಾಮಕೋಟಿ ಛವಿ ಶ್ಯಾಮ ಶರೀರ ಬಾಲರಾಮನ ಶರೀರ ಅಂತನ್ನೋದು ನೀಲವರ್ಣದ ಕಮಲದಂತೆ ಶ್ಯಾಮವರ್ಣದ ಮೇಘದಂತೆ ಕೋಟಿ ಮನ್ಮಥರನ್ನ ಕಲೆ ಹಾಕಿದರೆ ಹೇಗೋ ಹಾಗಿದೆಯಂತೆ ರಾಮನ ರೂಪ ಅವನ ಪಾದಗಳಲ್ಲಿನ ನಖಗಳು ಉಗುರುಗಳು ಹೇಗೆ ರಾರಾಜಿಸ್ತಾ ಇವೆ ಅಂತಂದ್ರೆ ಕೆಂಪು ಕಮಲದ ದಳದ ಮೇಲೆ ಮುತ್ತುಗಳನ್ನು ಜೋಡಿಸಿಟ್ರೆ ಹೇಗೋ ಹಾಗೆ ಅವನ ಕೊರಳು ಶಂಖದಂತೆ ಗುಂಡಿಗೆ ಕಂಬುಕಂಠ ಅವನ ಬಿಳಿಯ ದಂತ ಪಂಕ್ತಿ ಅಂತ ಅನ್ನೋದು ಮುದ್ದಾದ ಕೆಂಪು ತುಟಿಗಳೊಳಗಿಂದ ಮಿನುಗುತ್ತಾ ಇವೆಯಂತೆ ಅವನ ಕರ್ಣದ್ವಯಗಳ ಆಕಾರವೂ ಕೂಡ ತುಂಬ ಮಾಟವಾಗಿದೆಯಂತೆ ಅವನು ತನ್ನ ಸುಂದರವಾದ ತುಟಿಗಳ ಮೂಲಕ ಮುದ್ದಾಗಿ ತೊದಲುತ್ತಾ ಮಾತನಾಡ್ತಾ ಇದ್ರೆ ಅದನ್ನು ಕಂಡು ಮುಗ್ಧರಾಗದವರೇ ಇಲ್ಲವಂತೆ ಅವನ ತಲೆಯ ಮೇಲೆ ಇನ್ನೂ ಚವಲವನ್ನೇ ಕಾಣದ ಎಳೆಯ ಗುಂಗುರು ಕೂದಲುಗಳನ್ನು ತಾಯಿ ಕೌಸಲ್ಯೇ ಕಲಾತ್ಮಕವಾಗಿ ತಿದ್ದಿ ಬಾಚಿ ಅಲಂಕರಿಸಿದ್ದಾಳೆ ಆ ದಿವ್ಯ ಸುಂದರ ರೂಪವನ್ನ ವೇದಗಳೂ ವರ್ಣಿಸಲಾರದೆ ಸೋತು ಹೋಗಿವಿಯಂತೆ ಸಹಸ್ರಪಣಿಯ ಶೇಷನೂ ಬಣ್ಣಿಸಲಾರದೆ ತಣ್ಣಗಾಗಿಬಿಟ್ಟನಂತೆ ಯಾರಾದರೂ ಭಾಗ್ಯವಂತರು ಅದನ್ನ ತಮ್ಮ ಕನಸಿನಲ್ಲೇನಾದರೂ ಕಂಡಿದ್ರೆ ಅವರಿಗೆ ಮಾತ್ರ ಆ ರೂಪ ವೈಭವ ಎಂಥದ್ದು ಅಂತನ್ನೋದು ಸ್ವಲ್ಪ ಮಟ್ಟಿಗಾದರೂ ತಿಳಿದಿದೆ ಅಂತ ಅರ್ಥ ಅಂತ ಹೇಳ್ತಾರೆ ತುಳಸಿದಾಸರು ಹೀಗೆ ಶ್ರೀರಾಮನ ರೂಪ ಅಂತ ಹೇಳ್ತಕ್ಕಂಥದ್ದು ಭುವನ ಮನೋಹರ ಆದರೆ ಅವನು ಪ್ರಿಯದರ್ಶನ ಅಂತ ಕರೆಸಿಕೊಳ್ಳೋದಕ್ಕೆ ಕೇವಲ ಇಷ್ಟೇ ಸಾಲದಂತೆ ಇನ್ನೊಂದು ಅಂಶ ಇರಬೇಕಾಗುತ್ತಂತೆ ಅದೇ ಔದಾರ್ಯ ಅಂತ ಹೇಳ್ತಕ್ಕಂಥ ಗುಣ ರೂಪ ಔದಾರ್ಯ ಗುಣೈ ಪುಂಸಾಂ ದೃಷ್ಟಿ ಚಿತ್ತಾಪಹಾರಿಣಂ ರೂಪದೊಂದಿಗೆ ಈ ಔದಾರ್ಯ ಅಂತ ಹೇಳ್ತಕ್ಕಂಥ ಗುಣ ಸೇರಿಕೊಂಡಿದ್ರೆ ಮಾತ್ರ ಪ್ರಿಯದರ್ಶನನಾಗಿರೋದಕ್ಕೆ ಸಾಧ್ಯವಂತೆ ಔದಾರ್ಯ ಅಂದ್ರೆ ಏನದು ಔದಾರ್ಯ ಅಂತ ಹೇಳ್ತಕ್ಕಂಥದ್ದು ಅಹಂಕಾರ ರಾಹಿತ್ಯವನ್ನು ಸೂಚಿಸುತ್ತಂತೆ ಅಹಂಕಾರದ ಬಿಗುಮಾನವಿಲ್ಲದ ವ್ಯಕ್ತಿ ಸರ್ವರಿಗೂ ಪ್ರಿಯ ಶ್ರೀರಾಮನಲ್ಲಿ ಈ ಔದಾರ್ಯ ಅಂತ ಹೇಳ್ತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ವ್ಯಕ್ತಗೊಂಡಿರುವುದನ್ನು ನಾವು ಶ್ರೀಮದ್ ರಾಮಾಯಣದಲ್ಲಿ ಕಾಣಬಹುದಾಗಿದೆ ಶ್ರೀರಾಮ ರಥದಲ್ಲಿ ಕುಳಿತುಕೊಂಡು ವಾಯುವಿಹಾರಕ್ಕೇನಾದರೂ ಹೊರಟಾಗ ದಾರಿಯಲ್ಲಿ ಜ್ಞಾನವೃದ್ಧರನ್ನು ಕಂಡ್ರೆ ತಕ್ಷಣ ರಥದಿಂದ ಇಳಿದು ಆ ಜ್ಞಾನವೃದ್ಧರನ್ನ ಅಲ್ಲೇ ಒಂದು ಮರದ ನೆರಳಿನಲ್ಲಿ ಕುಳ್ಳಿರಿಸಿಕೊಂಡು ಅವರೊಂದಿಗೆ ಶಾಸ್ತ್ರ ವಿಚಾರವಾಗಿ ಸಂಭಾಷಿಸ್ತಾ ಇದ್ದಂತೆ ಆ ಜ್ಞಾನವೃದ್ಧರು ತಮ್ಮ ಜ್ಞಾನವನ್ನು ವ್ಯಕ್ತಪಡಿಸೋದಕ್ಕೆ ಈ ಮೂಲಕ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದ ಇದರಿಂದಾಗಿ ಆ ಜ್ಞಾನವೃದ್ಧರಿಗೆ ಪಂಚಭಕ್ಷ್ಯ ಪರಮಾನ್ನ ಬಡಿಸಿದ್ದಕ್ಕಿಂತಲೂ ಅಧಿಕ ಆನಂದವಾಗುತ್ತಾ ಇತ್ತಂತೆ ಯಾಕೆಂದ್ರೆ ಅಯೋಧ್ಯೆಯ ರಾಜಕುಮಾರನಾದ ಶ್ರೀರಾಮ ತಮ್ಮನ್ನು ಕಂಡ ಕ್ಷಣವೇ ರಥದಿಂದ ಇಳಿದು ಬಂದು ತಮ್ಮ ಜೊತೆಯಲ್ಲೇ ಕುಳಿತುಕೊಂಡು
ತಮ್ಮ ಶಾಸ್ತ್ರಜ್ಞಾನವನ್ನು ತಿಳಿದುಕೊಳ್ಳುವಷ್ಟು ಔದಾರ್ಯ ತೋರಿಸಿದ್ನಲ್ಲ ಅಂತ. ಅಲ್ಲದೆ ಶ್ರೀರಾಮ ತಾನು ಚಕ್ರವರ್ತಿ ಕುಮಾರ ಅನ್ನುವ ಬಿಗುಮಾನವಿಲ್ಲದೆ ಪ್ರಜೆಗಳೊಂದಿಗೆ ಯಾವುದೇ ಬಗೆಯ ತಾರತಮ್ಯವಿಲ್ಲದೆ ಬೆರೀತಾ ಇದ್ದಂತೆ. ಇದು ಅವನ ಔದಾರ್ಯವನ್ನು ತೋರಿಸುತ್ತೆ. ಆತ ಪ್ರಜೆಗಳೊಂದಿಗೆ ಬೆರೆಯುವುದಲ್ಲದೆ ಅವರ ಕಷ್ಟ ಸುಖಗಳನ್ನು ವಿಚಾರಿಸಿಕೊಳ್ತಾ ಇದ್ದಂತೆ. ನಮ್ಮ ಅಧಿಕಾರಿ ವರ್ಗದವರು ಅಥವಾ ಸಮಾಜದ ಗಣ್ಯ ವ್ಯಕ್ತಿಗಳು ಅಂತನಿಸಿಕೊಂಡವರು ತಮ್ಮ ಸುತ್ತಮುತ್ತ ಯಾರಾದರೂ ಸಂಕಟಕ್ಕೆ ಸಿಲುಕಿಕೊಂಡಿರುವವರನ್ನ ಕಂಡು ತಾವಾಗಿಯೇ ಅವರ ನೆರವಿಗೆ ಬಂದ ಉದಾಹರಣೆ ಇದೆಯೇನು? ಆದರೆ ಶ್ರೀರಾಮ ಯಾರಿಗಾದರೂ ಕಷ್ಟ ಬಂದಿದೆ ಅಂತ ಗೊತ್ತಾದರೂ ಸಾಕು, ಕೂಡಲೇ ಅವರಲ್ಲಿಗೆ ತಾನಾಗಿಯೇ ಧಾವಿಸಿ ಅವರ ಕಷ್ಟಗಳನ್ನು ಪರಿಹರಿಸಿ ಬರ್ತಿದ್ದ. ಯಾರಾದರೂ ದುಃಖದಲ್ಲಿರತಕ್ಕಂಥದ್ದು ತಿಳಿದು ಬಂದರೆ ತಕ್ಷಣ ಅವರ ಬಳಿಗೆ ಹೋಗಿ ಸಹಾನುಭೂತಿ ತೋರಿಸಿ ಅವರು ಆ ದುಃಖದಿಂದ ಪಾರಾಗೋದಕ್ಕೆ ನೆರವಾಗುತ್ತಿದ್ದ. ಯಾರ ಮನೆಯಲ್ಲಾದರೂ ಮದುವೆ ನಡೆದ್ರೆ ತಾನು ರಾಜಕುಮಾರ ಅಂತನ್ನುವ ಗರ್ವವನ್ನು ಬದಿಗಿಟ್ಟು ತಾನಾಗಿ ಹೋಗಿ ಉಡುಗೊರೆಯನ್ನ ಓದಿಸಿ ವಧುವರರಿಗೆ ಶುಭ ಕೋರಿ ಬರ್ತಿದ್ದ. ಹೀಗೆ ಶ್ರೀರಾಮನಲ್ಲಿ ಅಪೂರ್ವವಾದ ರೂಪದೊಂದಿಗೆ ಅಪೂರ್ವವಾದ ಔದಾರ್ಯವೂ ಸೇರಿಕೊಂಡಿದ್ದರಿಂದಲೇ ಅವನು ಪ್ರಿಯದರ್ಶನನಾಗಿದ್ದಾನೆ. ಆದ್ರಿಂದಲೇ ಸಂತ ತುಳಸಿದಾಸರು ಹೇಳ್ತಾ ಇದ್ದಾರೆ, ರೂಪೌದಾರ್ಯ ಗುಣೇ ಪುಂಸಾಂ ದೃಷ್ಟಿ ಚಿತ್ತಾಪಹಾರಿಣಂ ಅಂತ ವರ್ಣಿಸಿದ್ದಾರೆ. ಶ್ರೀರಾಮನ ಸಮಗ್ರ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥದ್ದು ಜನರ ದೃಷ್ಟಿಯನ್ನ, ದೃಷ್ಟಿಯೊಂದಿಗೆ ಚಿತ್ತವನ್ನ ಅಪಹರಿಸುವಂತಿತ್ತು ಅಂತಲೇನೇನೆ ಪುಂಸಾಂ ದೃಷ್ಟಿ ಚಿತ್ತ ಅಪಹಾರಿಣಂ. ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಶ್ರೀರಾಮ ಕೇವಲ ತನ್ನ ಬಂಧು ಬಳಗ ಸ್ನೇಹಿತರು ಪ್ರಜಾವರ್ಗ ಇವರಿಗೆ ಮಾತ್ರ ಪ್ರಿಯದರ್ಶನನಲ್ಲ, ತನ್ನ ಅಹಿತರಿಗೂ ಅಂದರೆ ತನ್ನ ವೈರಿಗಳಿಗೂ ಅವನು ಪ್ರಿಯದರ್ಶನನಾಗಿದ್ದಂತೆ. ಉದಾಹರಣೆಗೆ ಶೂರ್ಪಣಖಿ ರಾಮ ಲಕ್ಷ್ಮಣರಿಂದ ಪರಾಭವ ಹೊಂದಿ ಅಣ್ಣನಾದ ಕರನ ಬಳಿಗೆ ಬಂದು ತಾನು ಒದಗಿದ ಕಷ್ಟವನ್ನು ಹೇಳಿಕೊಳ್ತಾಳೆ. ಹಾಗೆ ರಾಮನ ಮೇಲೆ ದೂರ ಹೇಳುವಾಗಲೂ ಕೂಡ ಅವಳು ಆ ಸುಂದರ ಕುಮಾರನಾದ ರಾಮ ಇದ್ದಾನಲ್ಲ ಅವನು ಅಂತ ಹೇಳ್ತಾಳಂತೆ. ಆ ಪ್ರಿಯದರ್ಶನನಾದಂತಹ ರಾಮ ಇದ್ದಾನಲ್ಲ, ಆ ಪ್ರಿಯದರ್ಶನ ಅನ್ನೋ ಶಬ್ದವನ್ನೇ ಉಪಯೋಗಿಸಿ ಹೇಳ್ತಾಳಂತೆ. ರಾಮನ ಮೇಲೆ ತಡೆಯಲಾರದ ಕೋಪ ಬಂದಿದ್ರು ಕೂಡ ಅವನನ್ನ ರೂಪ ಸಂಪನ್ನ ಅಂತಲೇ ಕರೀತಾ ಇದ್ದಾಳೆ. ಹಾಗೆಯೇ ರಾವಣನ ಸೋದರ ಮಾವನಾದಂತಹ ಮಾರೀಚನು ಕೂಡ ರಾಮನ ಕುರಿತಾಗಿ ವೃಕ್ಷೇ ವೃಕ್ಷೇ ಚ ಪಶ್ಯಾಮಿ ರಾಮಂಚ ಪ್ರಿಯದರ್ಶನಂ, ಮರಗಳಲ್ಲೂ ನಾನು ಆ ಸುಕುಮಾರನೂ ಅತಿಶಯ ಪ್ರಿಯದರ್ಶನನೂ ಆದ ರಾಮನನ್ನು ನೋಡ್ತಾ ಇದ್ದೇನೆ ಅಂತ ಹೇಳ್ತಾನಂತೆ. ರಾಕ್ಷಸ ವಂಶಜನಾದ ಈ ಮಾರೀಚನಂಥವನ ಮನಸ್ಸಿನಲ್ಲೂ ಪ್ರಿಯದರ್ಶನನಾದ ಶ್ರೀರಾಮನ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನೆಲೆನಿಂತಿತ್ತು ಅಂತಂದ್ರೆ, ಅವನಿಗೆ ಪ್ರತಿ ಒಂದು ವೃಕ್ಷವೂ ಕೂಡ ಶ್ರೀರಾಮನಾಗಿಯೇ ಕಾಣ್ತಿತ್ತಂತೆ. ಹೀಗೆ ಶ್ರೀರಾಮ ತನ್ನ ಸಾನ್ನಿಧ್ಯ ಮಾತ್ರದಿಂದಲೇ ಸಕಲರನ್ನು ರಮಿಸ್ತಾನೆ, ಆಹ್ಲಾದಗೊಳಿಸ್ತಾನೆ, ಸಂತೋಷಗೊಳಿಸ್ತಾನೆ ಅಂತಲೇ ಅವನಿಗೆ ವಸಿಷ್ಠರು ರಾಮ 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 ಅಂತ ನಾಮಕರಣ ಮಾಡಿದ್ರಂತೆ. ರಮಯತಿ ಇತಿ ರಾಮ, ಅವನು ಲೋಕಾಭಿರಾಮ, ಅವನು ನಯನಾಭಿರಾಮ. ಶ್ರೀರಾಮನ ಸೌಂದರ್ಯ ಅಂತ ಹೇಳ್ತಕ್ಕಂಥದ್ದು ಬ್ರಹ್ಮರ್ಷಿಗಳಾದ ವಿಶ್ವಾಮಿತ್ರರ ಮನಸ್ಸಿನ ಮೇಲೆ ಎಂತಹ ಪ್ರಭಾವ ಬೀರಿತ್ತು ಅಂತ ಹೇಳ್ತಕ್ಕಂಥದ್ದನ್ನು ಗಮನಿಸುವುದಕ್ಕೆ ತುಂಬಾ ಸ್ವಾರಸ್ಯಕರವಾಗಿದೆ. ಶ್ರೀರಾಮ ಇನ್ನು 16 ತುಂಬುವ ಮೊದಲೇ ವಿಶ್ವಾಮಿತ್ರರು ಬಂದರು, ದಶರಥನನ್ನು ಭೇಟಿ ಮಾಡಿದರು. ದಶರಥ ಅವರನ್ನು ಕಂಡು ಹೇಳಿದ,
ತಮ್ಮ ಆಗಮನದಿಂದ ನನಗೆ ಬಹಳ ಸಂತೋಷವಾಗಿದೆ. ತಮಗೆ ಸ್ವಾಗತ. ತಮಗೆ ನನ್ನಿಂದ ಏನಾಗಬೇಕಾಗಿದೆಯೋ ಸಂಕೋಚವಿಲ್ಲದೆ ತಿಳಿಸಬೇಕು ಅಂತ. ವಿಶ್ವಾಮಿತ್ರ ಏನು ಕೇಳ್ತಾನೆ ಅಂತ ಗೊತ್ತಿಲ್ಲ ದಶರಥನಿಗೆ. ಮುಗ್ಧನಾಗಿ ಹೇಳಿದ ತನ್ನ ಕಡೆಯಿಂದ ಏನು ಹೇಳಬೇಕು. ಅದಕ್ಕೆ ವಿಶ್ವಾಮಿತ್ರ ಹೇಳ್ತಾರೆ, ನಿನ್ನ ಔದಾರಿ ಕಂಡು ಸಂತೋಷವಾಯ್ತಪ್ಪ ದಶರಥ, ನಾನು ಅರಣ್ಯದಲ್ಲಿ ಯಾಗ ಕೈಕೊಂಡಿದ್ದೇನೆ. ಯಾಗ ರಾಕ್ಷಸರ ಹಾವಳಿ, ಅವ್ರನ್ನ ಕೊಲಿಸೋದಕ್ಕೆ ನಿನ್ನ ಹಿರಿಯ ಮಗ ಅವನಿದಾನಲ್ಲ ಅವನು ಕಳಿಸ್ಕೊಡು. ದಶರಥನಿಗೆ ತುಂಬ ದುಃಖವಾಗುತ್ತೆ. ರಾಮನನ್ನು ಕಳಿಸಿಕೊಡೋದಕ್ಕೆ ಹಿಂಜರಿತಾನೆ. ಆಗ ವಿಶ್ವಾಮಿತ್ರರಿಗೆ ಭಯಂಕರ ಕೋಪ ಬರುತ್ತೆ. ಹೇಳ್ತಾರೆ, ನೀನು ವಚನ ಭ್ರಷ್ಟನಾದೆ. ರಘುವಂಶದಲ್ಲೇ ಇದು ಒಂದು ಹೊಸ ಮಾದರಿ. ಸರಿ, ನೀನು ಚೆನ್ನಾಗಿರು, ನಾನಿನ್ನು ಬರ್ತೇನೆ ಅಂತ. ವಿಶ್ವಾಮಿತ್ರರಲ್ವಾ, ಹೀಗಂತ ಹೇಳ್ತಾ ವಿಶ್ವಾಮಿತ್ರರು ಹೊರಟೇ ಬಿಟ್ರು. ಆಗ ವಸಿಷ್ಠರು ಮಧ್ಯ ಪ್ರವೇಶಿಸಿ ದಶರಥನನ್ನ ಒಪ್ಪಿಸ್ತಾರೆ. ರಾಮ ವಿಶ್ವಾಮಿತ್ರರೊಂದಿಗೆ ಹೊರಡೋದಕ್ಕೆ ಸಿದ್ಧನಾಗಿ ಬಂದು ಬಿಡ್ತಾನೆ. ಈಗ ನೋಡಬೇಕು ವಿಶ್ವಾಮಿತ್ರರು ಎಷ್ಟು ಕೋಪಿಸಿಕೊಂಡು ಕಣ್ಣು ಕೆಂಪ ಮಾಡಿಕೊಂಡಿದ್ರೋ. ಪ್ರಿಯದರ್ಶನನಾದ ಶ್ರೀರಾಮನ ರೂಪವನ್ನು ನೋಡಿದ ಕೂಡಲೇ ಅಷ್ಟೇ ಶಾಂತರಾಗಿ ಸಂತುಷ್ಟರಾಗ್ತಾರೆ. ಕಣ್ಣಿನ ಕೆಂಪು ಇಳಿದು ಹೋಗಿ ಬೆಳ್ಳಗಾಗುತ್ತೆ. ಬಳಿಕ ರಾಮ ಲಕ್ಷ್ಮಣರನ್ನ ಕರೆದುಕೊಂಡು ಅರಣ್ಯಕ್ಕೆ ಹೊರಟು ಬಿಡ್ತಾರೆ. ದಾರಿ ಉದ್ದಕ್ಕೂ ವಿಶ್ವಾಮಿತ್ರರು ಶ್ರೀರಾಮನ ಸೌಂದರ್ಯವನ್ನು ಕಣ್ ತುಂಬ ನೋಡಿದ್ದೇ ನೋಡಿದ್ದು. ನೋಡ್ತಾ ನೋಡ್ತಾ ಆಸ್ವಾದಿಸ್ತಾ ಆಸ್ವಾದಿಸ್ತಾ ಬರ್ತಾ ಇದ್ದಾರೆ. ನೋಡಿದಷ್ಟು ಇನ್ನೂ ನೋಡಬೇಕು, ಮತ್ತೂ ನೋಡಬೇಕು ಅಂತನಿಸುವಂತಹ ಸೌಂದರ್ಯ ಅವನದ್ದು. ಇಂತಹ ಪ್ರಿಯದರ್ಶನನನ್ನ ಮಗನನ್ನಾಗಿ ಪಡೆದ ತಾಯಿ ಕೌಸಲ್ಯೆ ಅದಾವ ವ್ರತ ಮಾಡಿದ್ಲೋ ಅಂತ ವಿಶ್ವಾಮಿತ್ರರು ಆಗಾಗ ತಮ್ಮಷ್ಟಕ್ಕೆ ತಾವೇ ಉದ್ಗರಿಸ್ತಾ ಇದ್ದಾರೆ. ದಿನ ದಿನವೂ ಈ ರೂಪರಾಶಿಯನ್ನ ಅನುಭವಿಸುವಂತಹ ಪುಣ್ಯ ಅವಳದಾಗಿದೆಯಲ್ಲ. ಆ ಹೆತ್ತಮ್ಮ ಎಂಥ ಭಾಗ್ಯವಂತಿಯೋ ಅಂತ ಅನಿಸ್ತಾ ಇದೆ ವಿಶ್ವಾಮಿತ್ರರಿಗೆ. ವ್ಯಕ್ತಿಯ ಸೌಂದರ್ಯ ಅಂತನ್ನೋದು ಅವನು ಎಚ್ಚೆತ್ತಿರುವಾಗ ಒಂದು ಬಗೆಯದಾದ್ರೆ, ಅವನು ಮಲಗಿರುವಾಗ ಇನ್ನೊಂದು ಬಗೆ. ಎಚ್ಚೆತ್ತಿರುವಾಗ ಸೌಂದರ್ಯ ಸಾಧನಗಳಿಂದ ಕೃತಕವಾಗಿ ಸೌಂದರ್ಯದ ಶೋಭೆಯನ್ನ ನಾವು ಹೆಚ್ಚಿಸ್ಕೊಳ್ಬಹುದು. ಆದರೆ ಗಾಢ ನಿದ್ರೆಯಲ್ಲಿರುವಾಗ ಆ ಮುಖದಲ್ಲಿ ತೋರ್ತಕ್ಕಂಥ ಸೌಂದರ್ಯ ಮುಗ್ಧ ಸಹಜ ಸೌಂದರ್ಯ. ರಾಮ ಲಕ್ಷ್ಮಣರು ವಿಶ್ವಾಮಿತ್ರರೊಂದಿಗೆ ಅನೇಕ ಮೈಲಿ ನಡೆದು ಬಂದಿದ್ದಾರೆ. ಆದ್ದರಿಂದ ಸ್ವಾಭಾವಿಕವಾಗಿಯೇ ಆಯಾಸವಾಗಿದೆ. ಸಾಲದ್ದಕ್ಕೆ ಸಣ್ಣ ವಯಸ್ಸು. ಆದ್ದರಿಂದ ವಿಶ್ವಾಮಿತ್ರರು ಅಂದಿನ ಪ್ರಯಾಣವನ್ನು ಅಲ್ಲಿಗೆ ನಿಲ್ಲಿಸಿ ಆ ರಾತ್ರಿ ಅಲ್ಲೇ ಒಂದು ಮರದ ಬುಡದಲ್ಲಿ ವಿಶ್ರಮಿಸಿಕೊಳ್ತಾ ಇದ್ದಾರೆ. ದಣಿದಿರತಕ್ಕಂತಹ ರಾಮ ಲಕ್ಷ್ಮಣರು ಬಹುಬೇಗ ನಿದ್ರಾ ಪರವಶರಾಗುತ್ತಾರೆ. ಮಲಗಿ ನಿದ್ರಿಸ್ತಾ ಇರತಕ್ಕಂತಹ ರಾಮನ ಮುಖವನ್ನ ವಿಶ್ವಾಮಿತ್ರರು ನೋಡ್ತಾರೆ. ಆಶ್ಚರ್ಯ, ಅವನ ಮುಖ ಅಂತ ಹೇಳ್ತಕ್ಕಂತಹದ್ದು ಚಂದ್ರಬಿಂಬದಂತೆ ಆಹ್ಲಾದಕರವಾಗಿದೆ. ಸೌಂದರ್ಯದ ಮಧು ಸುಮ್ಮನೆ ಹೊರಸೂಸ್ತಾ ಇದೆ. ವಿಶ್ವಾಮಿತ್ರರು ಇಡೀ ರಾತ್ರಿ ನಿದ್ರೆ ಮಾಡುವುದನ್ನೇ ಮರೆತು ಆ ಮಧುವನ್ನು ಹೀರಿ ಆಸ್ವಾದಿಸ್ತಾ ಇರ್ತಾರೆ. ಆ ದಿವ್ಯ ಸ್ವಾದವನ್ನ ಅನುಭವಿಸ್ತಾ, ಆಹಾ, ಸೌಂದರ್ಯ ಅಂದ್ರೆ ಇದು, ಇದನ್ನ ಒಂದು ರಾತ್ರಿ ಸವಿದಂತ ನನಗೆ ಇಷ್ಟು ಆನಂದವಾಗಿರುವಾಗ, ಇನ್ನು ಅವನನ್ನು ಪಡೆದಂತ ಆ ಮಹಾತಾಯಿ ಅದೆಷ್ಟು ಭಾಗ್ಯವಂತಲೋ ಅಂತ ಭಾವಿಸ್ತಾರೆ. ಆದ್ರಿಂದಲೇ ಅವರು ಆ ರಾತ್ರಿ ಕಳೆದು ಬೆಳಗಾಗುತ್ತಲೇ ಕೌಸಲ್ಯ ಭಾಗ್ಯವನ್ನ ಸ್ಮರಿಸಿಕೊಳ್ತಾ ಕೌಸಲ್ಯ ಭಾವದಲ್ಲೇ ಹೇಳ್ತಾರೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೋಲ ಕರ್ತವ್ಯಂ ದೈವ ಮಾನ್ನಿಕಂ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೋಲ ಕರ್ತವ್ಯಂ ದೈವ ಮಾನ್ನಿಕಂ. ರಾಮನಿಂದ ರಾಕ್ಷಸ ಸಂಹಾರವನ್ನು ಮಾಡಿಸಿ ಈಗ
ಮಿಥಿಲಾಪುರಕ್ಕೆ ಬರ್ತಾ ಇದ್ದಾರೆ. ಆ ಸನ್ನಿವೇಶ, ಇಲ್ಲಿನ ಸನ್ನಿವೇಶವನ್ನ ಸಂತ ತುಳಸಿದಾಸರು ತಮ್ಮ ರಾಮಚರಿತ ಮಾನಸದಲ್ಲಿ ತುಂಬಾ ಭಾವಪೂರ್ಣವಾಗಿ ರೋಮಾಂಚಕರವಾಗಿ ಆನಂದಾಶ್ರು ಉಕ್ಕಿ ಹರಿಯುವಂತೆ ವರ್ಣಿಸ್ತಾರೆ. ಮಿಥಿಲಾ ನಗರಿಯಲ್ಲಿ ಉಲ್ಲಾಸವೋ ಉಲ್ಲಾಸ, ಯಾಕೆಂದ್ರೆ ಅಲ್ಲಿ ಸೀತಾ ಸ್ವಯಂವರದ ಸಿದ್ಧತೆ ನಡೀತಾ ಇದೆ. ಇಡೀ ನಗರವೇ ಸಿಂಗರಿಸಲ್ಪಟ್ಟಿದೆ, ಅದರಲ್ಲೂ ಸೀತಾದೇವಿಯ ಅರಮನೆಯ ಮೆರುಗಂತೂ ವರ್ಣನೆಗೆ ಮೀರಿದ್ದು ಅಂತ ಹೇಳ್ತಾರೆ ತುಳಸಿದಾಸರು. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರೊಡನೆ ಮಿಥಿಲಾ ನಗರಿಗೆ ಆಗಮಿಸುವ ವೇಳೆಗಾಗಲೇ ನಗರದ ಹೊರ ವಲಯದಲ್ಲಿ ನಾನಾ ರಾಜ್ಯಗಳ ರಾಜಕುಮಾರರೆಲ್ಲ ಅಲ್ಲಲ್ಲಿ ಬಿಡಾರ ಹೂಡಿದ್ದಾರೆ. ವಿಶ್ವಾಮಿತ್ರರು ಅಲ್ಲೇ ಸಮೀಪದಲ್ಲಿ ಒಂದು ಸುಂದರವಾದ ಮಾವಿನ ತೋಪನ್ನ ನೋಡ್ತಾರೆ. ಬಳಿಕ ರಾಮನಿಗೆ ಹೇಳ್ತಾರೆ, ರಾಮ ಈ ತೋಪು ನನಗೆ ಬಹಳ ಇಷ್ಟವಾಗಿದೆ, ನಾವು ಇಲ್ಲೇ ಇಳಿದುಕೊಳ್ಳೋಣ ಅಂತ. ಗುರುವಿನ ಇಷ್ಟವೇ ತನ್ನ ಇಷ್ಟ ಅಂತ ಹೇಳ್ತಕ್ಕಂತ ಶ್ರೀರಾಮ ಅತ್ಯಂತ ವಿನಯದಿಂದ ಹೇಳ್ತಾನೆ, ಆಗಲಿ ಭಗವನ್ ಅಂತ. ವಿಶ್ವಾಮಿತ್ರರು ಅಲ್ಲಿ ವಸತಿ ಮಾಡಿದ ವರ್ತಮಾನ ಕೂಡಲೇ ಜನಕ ಮಹಾರಾಜನಿಗೆ ತಲುಪುತ್ತೆ. ಜನಕ ಮಹಾರಾಜ ತನ್ನ ಪರಿವಾರ ಸಮೇತನಾಗಿ ವಿಶ್ವಾಮಿತ್ರರಲ್ಲಿಗೆ ಬಂದು ಪ್ರಣಾಮ ಸಲ್ಲಿಸ್ತಾನೆ. ವಿಶ್ವಾಮಿತ್ರರು ಜನಕ ಮಹಾರಾಜನನ್ನ ಆಶೀರ್ವದಿಸಿ ಕುಶಲವನ್ನು ವಿಚಾರಿಸಿಕೊಳ್ತಕ್ಕಂತ ಹೊತ್ತಿಗೆ ಹೊರಗೆ ತೋಟದಲ್ಲಿ ತಿರುಗಾಡ್ತಿದ್ದಂತಹ ರಾಮ ಲಕ್ಷ್ಮಣರು ಅಲ್ಲಿಗೆ ಆಗಮಿಸ್ತಾರೆ. ಒಬ್ಬ ಶ್ಯಾಮಲವರ್ಣ, ಇನ್ನೊಬ್ಬ ಧವಲವರ್ಣ. ಧವಲ ಅಂದ್ರೆ ಬಿಳಿ, ಶ್ಯಾಮಲ ಅಂದ್ರೆ ಕಪ್ಪು ನೀಲವರ್ಣ. ಒಬ್ಬ ಶ್ಯಾಮಲವರ್ಣ, ಇನ್ನೊಬ್ಬ ಧವಲವರ್ಣ. ರಾಮ ಅಲ್ಲಿಗೆ ಬಂದ ಕೂಡಲೇ ಅವನ ಅತಿಶಯವಾದಂತಹ ಅಲೌಕಿಕ ಲಾವಣ್ಯವನ್ನು ಕಂಡು ಎಲ್ಲರೂ ಎದ್ದು ನಿಲ್ತಾರಂತೆ. ಏನಪ್ಪ ಇದು ಅಂತ ಅವರ ಕಣ್ಣುಗಳಲ್ಲಿ ಆನಂದಾಶು ತಾನೇ ತಾನಾಗಿ ಉಕ್ಕಿ ಹರಿತಾ ಇದೆಯಂತೆ. ಮೈಯಲ್ಲಿ ರೋಮಾಂಚನ ಅಂತ ಹೇಳತಕ್ಕಂತ ಅದು ತನ್ನನ್ನು ತಾನೇ ಆಗ್ತಾ ಇದೆಯಂತೆ. ಜನಕ ಮಹಾರಾಜನಂತೂ ರಾಮನ ದೈವೀ ಸೌಂದರ್ಯವನ್ನು ಕಂಡು ಭಾವ ಪರವಶನಾಗಿಬಿಟ್ಟನಂತೆ. ಇದನ್ನ ತುಳಸಿದಾಸರು ಬಣ್ಣಿಸ್ತಕ್ಕಂತ ಬಗೆ ನೋಡಿ, ಮೂರ್ತಿ ಮಧುರ ಮನೋಹರ ದೇಖಿ, ಮೂರ್ತಿ ಮಧುರ ಮನೋಹರ ದೇಖಿ, ಭಯವು ವಿದೇಹ ವಿದೇಹು ವಿಶೇಷಿ, ಮೂರ್ತಿ ಮಧುರ ಮನೋಹರ ದೇಖಿ, ಭಯವು ವಿದೇಹ ವಿದೇಹು ವಿಶೇಷಿ. ಅಂದ್ರೆ ರಾಮನ ಮಧುರ ಮನೋಹರ ಮೂರ್ತಿಯನ್ನು ಕಂಡು ವಿದೇಹ ರಾಜ ದೇಹ ಭಾವನೆಯನ್ನು ಕಳೆದುಕೊಂಡಂತೆ. ಅವನಿಗೆ ದೇಹ ಭಾವನೆ ಮೊದಲೇ ಇರಲಿಲ್ಲ, ಅದರಿಂದ ಅವನಿಗೆ ವಿದೇಹ ಅಂತ ಹೆಸರು. ಆ ವಿದೇಹ ರಾಜ ದೇಹ ಭಾವನೆಯನ್ನು ಕಳೆದುಕೊಂಡು ಮೈ ಮರೆತಂತೆ. ಅಂತ ಮೈ ಮರೆಸುವ ಸೌಂದರ್ಯ ಆ ರಾಮನದ್ದು. ಜನಕರಾಜನ ಹೃದಯದಲ್ಲಿ ಆನಂದ ಭಾವಾವೇಶ ಅದೆಷ್ಟು ಅತಿಶಯವಾಗಿ ಉಕ್ಕಿ ಹರಿಯತೊಡಗಿತು ಅಂತಂದ್ರೆ, ಅವನು ತನ್ನ ಬುದ್ಧಿಗೆ ತಾನೇ ವಿವೇಕವನ್ನು ಹೇಳಿಕೊಂಡು ಸಮಾಧಾನ ಸ್ಥಿತಿಗೆ ಬರಬೇಕಾಯ್ತಂತೆ. ಬಳಿಕ ಅವನು ವಿಶ್ವಾಮಿತ್ರನಿಗೆ ಹೇಳ್ತಾನೆ, ಹೇ ಭಗವನ್, ದಯವಿಟ್ಟು ಹೇಳಿ, ಈ ಸುಂದರ ಬಾಲಕರು ಯಾರು? ಇವರು ಯಾರಾದರೂ ಋಷಿವಂಶದ ರತ್ನಗಳೇ ಅಥವಾ ರಾಜವಂಶದ ವೀರರೇ ಅಥವಾ ವೇದಗಳು ಯಾವ ಪರಬ್ರಹ್ಮವನ್ನ ನೇತಿ ನೇತಿ ಅಂತ ವರ್ಣಿಸ್ತಕ್ಕಂತಹ ಪ್ರಯತ್ನ ಮಾಡುತ್ತವೆಯೋ ಆ ಪರಬ್ರಹ್ಮವೇ ಹೀಗೆ ಮಾರುವೇಷದಿಂದ ಬಂದಿರಬಹುದೇ? ಯಾಕೆಂದ್ರೆ
ನನ್ನ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ವೈರಾಗ್ಯದಿಂದ ಕೂಡಿತ್ತು. ಅಂತಹ ವೈರಾಗ್ಯದಿಂದ ಕೂಡಿದಂತಹ ಮನಸ್ಸು ಕೂಡ ಈಗ ಈ ಬಾಲಕರ ರೂಪವನ್ನು ನೋಡಿ ಚಂದ್ರ ದರ್ಶನದಿಂದ ಚಕೋರ ಪಕ್ಷಿ ಆನಂದ ಪರವಶವಾಗುವಂತೆ ಸಂತೋಷ ಪಡ್ತಾ ಇದೆಯಲ್ಲ. ಆದ್ದರಿಂದ ಹೇ ಭಗವನ್, ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳಿಕೊಡ್ತಾ ಇದ್ದೇನೆ, ದಯವಿಟ್ಟು ಸತ್ಯ ಹೇಳಿ, ಏನನ್ನೂ ಮುಚ್ಚಬೇಡಿ. ಯಾರೀ ಬಾಲಕರು? ಅವ್ರನ್ನ ನೋಡಿದ ಮಾತ್ರದಿಂದಲೇ ನನ್ನ ಮನಸ್ಸು ಅವರಲ್ಲಿ ನಾಟಿ ಹೋಗಿರೋದ್ರಿಂದ ಅದೀಗ ಪರಬ್ರಹ್ಮದಲ್ಲೂ ಕೂಡ ಲೀನವಾಗುವುದಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಿದ್ರೆ ಈ ಬಾಲಕರು ಯಾರಿರ್ಬೋದು? ಜನಕರಾಜನ ಅವಸ್ಥೆಯನ್ನು ಕಂಡು ವಿಶ್ವಾಮಿತ್ರರು ಮುಗುಳು ನಗುತ್ತಾ ಹೇಳ್ತಾರೆ, ರಾಜ ನೀನು ಸರಿಯಾಗೇ ಹೇಳಿದೆ, ನಿನ್ನ ಮಾತು ಸತ್ಯ. ಈ ಪ್ರಪಂಚದಲ್ಲಿ ಎಷ್ಟೆಷ್ಟು ಜೀವಿಗಳೆಲ್ಲ ಇವೆಯೋ ಅವೆಲ್ಲವೂ ಈ ಬಾಲಕರನ್ನ ಪ್ರೀತಿಸದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ಮಾತು ಕೇಳಿ ರಾಮ ತನ್ನೊಳಗೆ ಮುಗುಳು ನಕ್ಕನಂತೆ. ಬಳಿಕ ವಿಶ್ವಾಮಿತ್ರರು ಪರಿಚಯ ಹೇಳ್ತಾರೆ, ರಾಜ ಈ ಬಾಲಕರು ದಶರಥ ಮಹಾರಾಜನ ಮಕ್ಕಳು. ನನ್ನ ಯಾಗ ರಕ್ಷಣೆಗಾಗಿ ಆ ರಾಜ ಇವರನ್ನ ನನ್ನೊಂದಿಗೆ ಕಳಿಸಿದ್ದಾನೆ ಅಂತ. ತಾನು ನೋಡ್ತಾ ಇರತಕ್ಕಂಥ ಈ ಸುಂದರ ತರುಣರು ರಾಜಕುಮಾರರು ಅಂತ ತಿಳಿದಾಗಲಂತೂ ಜನಕರಿಗೆ ಆನಂದದೊಂದಿಗೆ ಆಶ್ಚರ್ಯವೂ ಆಯಿತು, ಜೊತೆಗೆ ಸೀತೆಯು ನೆನಪೂ ಆಯಿತು. ಅಲ್ವೇ, ಹೆತ್ತ ತಂದೆಗೆ ಅದು ಯಾವ ಒಂದು ಚಿಂತೆ ಬರಬೇಕೋ ಅದು ಬಂದಿದೆ ಅವನಿಗೆ. ಶ್ರೀರಾಮ ಲಕ್ಷ್ಮಣರ ಬಗ್ಗೆ ಇವಿಷ್ಟು ಜನಕರಾಜನ ಆನಂದಾನುಭವ. ಬಳಿಕ ರಾಮ ಲಕ್ಷ್ಮಣರಿಬ್ಬರು ವಿಶ್ವಾಮಿತ್ರರ ಅಪ್ಪಣೆಯನ್ನ ಪಡೆದುಕೊಂಡು ನಗರ ದರ್ಶನಕ್ಕಾಗಿ ಹೊರಟ್ರಂತೆ. ಅಲ್ಲಿನ ಕತೆ ಇನ್ನೂ ಸಾರಸಿಕರವಾದ್ದು. ಈ ಹುಡುಗರು ನಗರಕ್ಕೆ ಬಂದಿದ್ದಾರೆ ಅಂತ ಹೇಳ್ತಕ್ಕಂಥ ವರ್ತಮಾನ ಸಿಕ್ಕಿದ ಕೂಡಲೇ ಎಲ್ಲ ನಾಗರಿಕರು ಕೂಡ ಅವರನ್ನು ನೋಡೋದಕ್ಕೆ ಓಡಿ ಬರ್ತಾರಂತೆ. ಈ ಕುರಿತು ತುಳಸಿದಾಸರು ಹೇಳ್ತಾರೆ, ದಿವಾಳಿಯಾದವನೊಬ್ಬನಿಗೆ ಅಲ್ಲೊಂದು ರತ್ನಾಭರಣಗಳ ರಾಶಿಯೇ ಬಿದ್ದಿದೆ ಅಂತ ತಿಳಿಸಿದ್ರೆ ಅದನ್ನು ಬಾಚಿ ದೋಚಿಕೊಳ್ಳೋದಕ್ಕೆ ಹೇಗೆ ಅವನು ಧಾವಿಸಿ ಮುನ್ನುಗ್ಗುತ್ತಾನೋ ಹಾಗೆ ಅಂಗಡಿಗಳಲ್ಲಿ ವ್ಯಾಪಾರ ಮಾಡ್ತಾ ಕೊಡ್ತಿದ್ದಂಥ ವರ್ತಕರು ಕೂಡ ಈ ಬಾಲಕರನ್ನ ನೋಡೋದಕ್ಕಾಗಿ ಅಂಗಡಿಗಳನ್ನ ಹಾಗಾಗೇ ಬಿಟ್ಟು ಹೊರಗೆ ಬಂದ್ರಂತೆ. ರಾಮನ ಸೌಂದರ್ಯವನ್ನ ಕಣ್ತುಂಬ ತುಂಬಿಕೊಂಡ್ರಂತೆ. ಆದರೆ ಸ್ತ್ರೀಯರು ಹಾಗೆಲ್ಲ ಹೊರಗೆ ಬರುವಾಗಿಲ್ವಲ್ಲ ಆಗಿನ ಕಾಲದಲ್ಲಿ. ಆದ್ರಿಂದ ಅವರೆಲ್ಲ ಮನೆಯಲ್ಲೇ ಕಿಟಕಿಗಳ ಮೂಲಕವೇ ಕಣ್ಣುಗಳನ್ನು ಅರಳಿಸಿಕೊಂಡು ಆ ಸಣ್ಣ ಸಣ್ಣ ತೂತುಗಳಲ್ಲಿ ರಾಮನ ದಿವ್ಯ ರೂಪವನ್ನು ಅಳೆದು ನೋಡಿದ್ರಂತೆ. ಒಬ್ಬಳು ಲಲನೆ ಇನ್ನೊಬ್ಬಳ ಹತ್ರ ಹೇಳ್ತಾಳಂತೆ, ಓ ಗೆಳತಿ ಅಲ್ಲಿ ನೋಡೆ, ಕೋಟಿ ಮನ್ಮಥರನ್ನ ಮೀರಿಸ್ತಕ್ಕಂಥ ಆ ರೂಪವನ್ನು ಅಲ್ಲಿ ನೋಡೆ, ದೇವಾದಿ ದೇವತೆಗಳಲ್ಲೂ ಕೂಡ ಇವನಿಗೆ ಸಮಾನರಾದಂತಹ ರೂಪದವರು ಇಲ್ಲ. ಆ ಬ್ರಹ್ಮನಿಗೋ ನಾಲ್ಕು ಮುಖಗಳು, ಆ ವಿಷ್ಣುಗೋ ನಾಲ್ಕು ಕೈಗಳು, ಆ ಶಿವನಿಗೋ ಐದು ಮುಖಗಳು, ಸಾಲದಿಕ್ಕೆ ಭಯಂಕರವಾದ ಹುಲಿ ಚರ್ಮದ ಉಡುಗೆ ಬೇರೆ. ಈ ಹುಡುಗನ ರೂಪದ ಮುಂದೆ ಅವರು ಯಾರದ್ದೂ ಅಲ್ಲ ಅಂತ. ಅದಕ್ಕೆ ಆ ಗೆಳತಿ ಹೇಳ್ತಾಳಂತೆ, ಅವನ ಅಂದವನ್ನು ಕಂಡು ಮಾರು ಹೋಗದೆ ಇರತಕ್ಕಂಥ ಪ್ರಾಣಿ ಯಾವುದಿದೆ ಹೇಳಿ. ಶ್ರೀರಾಮನ ಸೌಂದರ್ಯವನ್ನು ಕಂಡು ಭಾವಭರಿತರಾದಂತಹ ಮತ್ತೊಬ್ಬ ಆಕೆ ಹೇಳ್ತಾಳಂತೆ, ನಮ್ಮ ರಾಜಕುಮಾರಿ ಸೀತೆಗೆ ಈತನೇ ತಕ್ಕ ವರ. ಓ ಗೆಳತಿ, ನಮ್ಮ ಜನಕ ರಾಜ ಇವನನ್ನು ಒಮ್ಮೆ ನೋಡಿದ್ರೆ ಸಾಕು, ಧನುಸ್ಸನ್ನು ಎತ್ತಬೇಕು ಅಂತ ಹೇಳ್ತಕ್ಕಂಥ ಪಣವನ್ನು ಕೈಬಿಟ್ಟು ಸೀತೆಯನ್ನು ರಾಮನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಮುಂದಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಆಗ ಈ ಇನ್ನೊಬ್ಬ ಆಕೆ ಹೇಳ್ತಾಳಂತೆ, ಮಹಾರಾಜನಿಗೆ ರಾಮಲಕ್ಷ್ಮಣರ ಆಗಮನ ತಿಳಿದಿದೆ, ಅಷ್ಟೇ ಅಲ್ಲ ಅವರನ್ನೂ ಅವರೊಂದಿಗೆ ವಿಶ್ವಾಮಿತ್ರ ಮುನಿಗಳನ್ನೂ ಗೌರವಾದರಗಳಿಂದ ಸ್ವಾಗತಿಸಿ ಸತ್ಕರಿಸಿದ್ದಾನೆ. ಆದರೆ ಪ್ರಿಯ ಗೆಳತಿ, ಮಹಾರಾಜ ಮಾತ್ರ ಪಣವನ್ನು ಹಿಂತೆಗೆದುಕೊಳ್ಳೋದಕ್ಕೆ ಹಿಂಜರಿತಾ ಇದ್ದಾನಲ್ಲಮ್ಮ
ಅವನು ಅವಿವೇಕಕ್ಕೆ ಏನು ಹೇಳೋಣಮ್ಮ? ಆಗ ಮತ್ತೊಬ್ಬ ಆಕೆ ಹೇಳ್ತಾಳಂತೆ, ಭಗವಂತ ಅವರವರ ಪಾಲಿಗೆ ಬಂದದ್ದನ್ನು ಅವರವರಿಗೆ ಕೊಡುವವನು ಅಂತ ಹೇಳ್ತಕ್ಕಂಥ ಮಾತು ನಿಜವಾದ ಪಕ್ಷದಲ್ಲಿ ನಮ್ಮ ಸೀತೆ ಈ ಸುಂದರನ ಕೈ ಹಿಡಿಯೋದು ಖಂಡಿತ. ಇದರಲ್ಲಿ ಕಿಂಚಿತ್ತೂ ಸಂದೇಹವೇ ಇಲ್ಲ ಅಂತ ಹೀಗೆ ಬಗೆ ಬಗೆಯಾಗಿ ಮಾತಾಡಿಕೊಡ್ತಾರಂತೆ. ನಗರದ ವೈಭವವನ್ನು ನೋಡೋದಕ್ಕೆ ಬಂದಂತಹ ರಾಮ ಲಕ್ಷ್ಮಣರನ್ನು ಕಂಡು ಅವರ ಸೌಂದರ್ಯದಿಂದ ಬಾಲಕ ಬಾಲಕಿಯರು ಕೂಡ ಆಕರ್ಷಿತರಾಗಿ ಅವರ ಬಳಿ ಸಾರಿ ಅವರೊಂದಿಗೆ ಮೃದುವಾಗಿ ಮಾತನಾಡ್ತಾರಂತೆ. ಇಷ್ಟೊಂದು ಸುಲಭವಾಗಿ ಸಿಕ್ಕಂಥ ಅವಕಾಶವನ್ನು ಉಪಯೋಗಿಸಿಕೊಂಡು ಆ ಮಕ್ಕಳು ರಾಮ ಲಕ್ಷ್ಮಣರ ಮನೋಹರವಾದ ಅಂಗಾಂಗಗಳನ್ನು ಮುಟ್ಟಿ ಮುಟ್ಟಿ ನೋಡ್ತಾರಂತೆ. ಮುಟ್ಟಿದ ತಕ್ಷಣ ಆ ಮಕ್ಕಳು ಕೂಡ ಪುಲಕಿತರಾಗ್ತಾರಂತೆ. ಮಕ್ಕಳ ಮುಗ್ಧ ಮನದಲ್ಲಿ ಅದೇನೋ ಒಂದು ಸ್ಫೂರ್ತಿ, ಅದೇನೋ ಒಂದು ಆನಂದ. ಮತ್ತೆ ಮತ್ತೆ ಮುಖವೆತ್ತಿ ತಮ್ಮ ಮುಗ್ಧ ಕಂಗಳಿಂದ ಆ ರಾಮ ಲಕ್ಷ್ಮಣರನ್ನೇ ನೋಡ್ತಾರಂತೆ. ನೋಡಿ ನೋಡಿ ಆನಂದ ಭರಿತರಾಗ್ತಾರಂತೆ. ಮಕ್ಕಳು ಸುಲಭವಾಗಿ ಕೈಗೆ ಸಿಕ್ಕಂತಹ ರಾಮ ಲಕ್ಷ್ಮಣರ ಕೈ ಹಿಡಿದುಕೊಂಡು ಅರಮನೆಯ ವಿವಿಧ ಅಲಂಕೃತ ಭಾಗಗಳನ್ನು ತೋರಿಸ್ತಾ, ಇಲ್ಲಿ ನೋಡಿ ಇದೆಷ್ಟು ಚೆನ್ನಾಗಿದೆ ಅಲ್ವಾ, ಇಲ್ಲಿ ನೋಡಿ ಇದೆಷ್ಟು ಚೆನ್ನಾಗಿದೆ ಅಲ್ವಾ ಅಂತ ತಮ್ಮ ತೊದಲು ಭಾಷೆಯಲ್ಲಿ ಬಣ್ಣಿಸ್ತಾ ಇದ್ದಾರಂತೆ. ತಮ್ಮ ಮನಸ್ಸಿಗೆ ಆನಂದವನ್ನು ಕೊಟ್ಟಂತ ರಾಮ ಲಕ್ಷ್ಮಣರಿಗೆ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಈ ಮುದ್ದು ಮಕ್ಕಳು. ಹೀಗೆ ಆ ಮಿಚಿಲಾ ನಗರದ ಸ್ತ್ರೀಯರು, ಪುರುಷರು, ಮಕ್ಕಳು ಎಲ್ಲರೂ ಶ್ರೀರಾಮನ ದಿವ್ಯ ರೂಪವನ್ನು ಕಂಡು ಆನಂದ ಪರವಶರಾಗಿದ್ದಾರಂತೆ. ತುಳಸಿದಾಸರಿಗೆ ಶ್ರೀರಾಮನ ಸೌಂದರ್ಯವನ್ನು ಎಷ್ಟು ವರ್ಣಿಸಿದರೂ ತೃಪ್ತಿ ಇಲ್ಲ. ಸ್ವಯಂವರ ಮಂಟಪದಲ್ಲಿ ಉಪಸ್ಥಿತರಾಗಿರತಕ್ಕಂತಹ ಶ್ರೀರಾಮ ಅವರಿಗೆ ಹ್ಯಾಕ್ ಕಾಣಿಸ್ತಾ ಇದ್ದಾನೆ ಅಂತನ್ನೋದನ್ನ ಅವರ ಮಾತುಗಳಲ್ಲೇ ನೋಡೋಣ. ಹೇಳ್ತಾರೆ, ಸ್ವಯಂವರ ಮಂಟಪದಲ್ಲಿ ಮಂಗಳ ಮೂರ್ತಿಗಳಾದ ರಾಮ ಲಕ್ಷ್ಮಣರು ಆಸೀನರಾಗಿದ್ದಾರೆ. ಸಹಸ್ರ ಮನ್ಮಥರು ಸೇರಿದರೂ ಇವರ ಸೌಂದರ್ಯಕ್ಕೆ ಸರಿಸಾಟಿ ಆಗಲಾರರು. ಅವರ ಮನಮೋಹಕ ಮುಖಾರವಿಂದಗಳು ಶರತ್ಕಾಲದ ಚಂದ್ರನನ್ನೇ ನಿಂದಿಸುವಂತಿವೆ. ಅವರ ನಳಿನದಂಥ ನಯನಗಳು ನೋಡುಗರ ಹೃದಯವನ್ನು ನಿರಂತರ ಸೆಳೆಯುತ್ತಿವೆ. ಅವರ ಕಂಗಳ ಕಟಾಕ್ಷಕ್ಕೆ ಮನ್ಮಥನ ಮನವೂ ಮರುಳುಗೊಳ್ಳಬೇಕು. ಅಷ್ಟು ಮನೋಹರ ಆ ನಯನ ಯುಗಲ. ಚೆಂಗೆಂಪಿನಿಂದ ಕಂಗೊಳಿಸುವ ಕಪೋಲಗಳು, ಕರ್ಣಗಳಲ್ಲಿ ಜೋತಾಡುತ್ತಿರುವ ಕುಂಡಲಗಳು, ಮನಸೆಳೆವ ತುಟಿಗಲ್ಲಗಳು, ಆ ತುಟಿಗಳಿಂದ ಹೊಮ್ಮುವ ಸವಿಯಾದ ಸೊಲ್ಲುಗಳು, ಆ ತುಟಿ ಮೊಗ್ಗುಗಳಿಂದ ಸದಾ ಸೂಸುವ ಮಂದಹಾಸ, ಇವುಗಳೆಲ್ಲ ಕಾಮನ ಬಿಲ್ಲನ್ನೇ ಕಡೆಗಣಿಸುವಂತಿವೆ. ಬಿಲ್ಲಿನಂತೆ ಬಾಗಿರುವ ಭ್ರುಕುಟಿಗಳು, ಮಾಟವಾಗಿ ತಿದ್ದಿದಂತಿರುವ ನಾಸಾಪಟುಗಳು, ವಿಶಾಲ ಲಲಾಟಗಳಲ್ಲಿ ಶೋಭಿಸುತ್ತಿರುವ ತಿಲಕಗಳು, ಪುಷ್ಟವಾಗಿ ಶಂಖಾಕೃತಿಯಲ್ಲಿ ಶೋಭಿಸುವ ಅವರ ಕರಡುಗಳು, ಇವುಗಳೆಲ್ಲ ತ್ರಿಭುವನಗಳಲ್ಲೇ ಕಾಣಸಿಗದ ಅಪೂರ್ವ ಸೌಂದರ್ಯವನ್ನು ಸೂಸುತ್ತಿವೆ. ಆನೆಯ ಗಂಡಸ್ಥಲದಂತೆ ದೃಢ ವಿಶಾಲವಾದಂತಹ ಅವರ ವಕ್ಷಸ್ಥಲಗಳಲ್ಲಿ ಮನ ಸೆಳೆಯುವ ಮುತ್ತಿನ ಮಾಲೆಗಳು ತೂಗಾಡುತ್ತಿವೆ. ವೃಷಭದ ಭುಜವನ್ನು ಹೋಲುವ ದುಂಡಗಿನ ಸ್ಕಂಧಗಳು, ನೀಳವಾದ ಬಾಹುಗಳು, ಇವುಗಳಿಂದ ಶೋಭಿಸುತ್ತಿರುವ ಅವರು ಎರಡು ಸಿಂಹಗಳಂತೆ ವಿರಾಜಿಸುತ್ತಿದ್ದಾರೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಆ ಇಬ್ಬರು ರಾಜಕುವರರು ಆಪಾದ ತಲವಸ್ತಕವಾಗಿ ಸೌಂದರ್ಯವೇ ಮೂರ್ತಿವೆತ್ತಂತಿದ್ದಾರೆ. ಸಮಸ್ತ ಸಭಾಸದರು ಅವರ ರೂಪ ಲಾವಣ್ಯವನ್ನು ಎವೆಯಿಕ್ಕದೆ ನೋಡುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಂತ ತುಳಸೀದಾಸರು. ಈಗ ಸ್ವಯಂವರದ ಸಂದರ್ಭ. ಅತ್ತ ರಾಜಕುವರಿ ಸೀತೆ ಸರ್ವಾಭರಣ ಭೂಷಿತೆಯಾಗಿ ಸಖಿಯರಿಂದ ಆವೃತಳಾಗಿ ನಿಂತಿದ್ದಾಳೆ. ಇತ್ತ ಸರ್ವಾಂಗ ಸುಂದರ ಶ್ರೀರಾಮ ನಿಂತಿದ್ದಾನೆ. ಅವರಿಬ್ಬರನ್ನು ನೋಡಿದಂತಹ ಸ್ತ್ರೀ ಪುರುಷರು ಕಣ್ಣೆವೆ ಮುಚ್ಚುವುದನ್ನೇ ಮರೆತರಂತೆ.
ಪ್ರತಿಯೊಬ್ಬರ ಹೃದಯವೂ ತುಂಬಿದೆ. ಮಾತನಾಡುವುದಕ್ಕೂ ಮನಸ್ಸಿಲ್ಲ, ಅವರೆಲ್ಲ ಮನದಲ್ಲಿ ಮೌನವಾಗಿ ಸೃಷ್ಟಿಕರ್ತ ಬ್ರಹ್ಮನನ್ನು ಪ್ರಾರ್ಥಿಸಿಕೊಂಡ್ರಂತೆ. ಓ ಬ್ರಹ್ಮ, ಈ ಜನಕರಾಜನ ಅವಿವೇಕವನ್ನು ಈ ಕೂಡಲೇ ಹೋಗಲಾಸಿಬಿಡು, ಮತ್ತು ನಮಗಿರುವಷ್ಟು ಬುದ್ಧಿಯನ್ನಾದರೂ ಅವನಿಗೆ ಕರುಣಿಸು. ಇದರಿಂದಾಗಿಯಾದರೂ ಅವನು ಮರುಯೋಚನೆಯನ್ನೇ ಮಾಡದೆ ತಾನಿಟ್ಟ ಪಣವನ್ನು ಹಿಂತೆಗೆದುಕೊಂಡು ಸೀತೆಯನ್ನು ನೇರವಾಗಿ ರಾಮನಿಗೆ ಕೊಟ್ಟು ವಿವಾಹ ಮಾಡುವಂತಾದೀತು. ಹೀಗೆ ಮಾಡಿದರೆ ಜಗತ್ತು ಅವನನ್ನು ಕೊಂಡಾಡುವುದರಲ್ಲಿ ಸಂದೇಹವೇ ಇಲ್ಲ. ಆದರೆ ಒಂದು ಪಕ್ಷ ಜನಕರಾಜನು ಹಾಗೆ ಮಾಡದಿದ್ರೆ ತನ್ನ ತಪ್ಪಿಗಾಗಿ ಅವನು ಪಶ್ಚಾತ್ತಾಪ ಪಡಬೇಕಾಗುವುದು ಖಂಡಿತ ಅಂತ. ಅಂತಃಪುರದ ಸ್ತ್ರೀಯರೆಲ್ಲ ಶ್ರೀರಾಮನನ್ನು ಕಂಡು ತಮ್ಮ ತಮ್ಮೊಳಗೆ ಮಾತನಾಡಿಕೊಳ್ತಾ ಇದ್ದಾರೆ. ಕೋಟಿ ಮನ್ಮಥರನ್ನು ಧಿಕ್ಕರಿಸುವಂತಹ ಸೌಂದರ್ಯನಿದೆ ರಾಮ. ನಿಜಕ್ಕೂ ಈ ರಾಮನೇ ನಮ್ಮ ಮುದ್ದು ಸೀತೆಗೆ ಸರಿಯಾದ ವರ. ಸೀತಾರಾಮರು ಒಂದುಗೂಡಿದರೆ ಚಿನ್ನದ ಕುಂದಣದಲ್ಲಿ ರತ್ನವನ್ನು ಸೇರಿಸಿದಂತಾಗುತ್ತದೆ. ಆದರೆ ಅಯ್ಯೋ, ಈ ಜನಕರಾಜ ಅನ್ಯಾಯವಾಗಿ ಬಿಲ್ಲಿನ ಪಣವನ್ನು ಇಟ್ಟಿದ್ದಾನಲ್ಲ, ಈ ರಾಮನಿಗೆ ನೇರವಾಗಿ ಸೀತೆಯನ್ನು ಕೊಟ್ಟು ಮದುವೆ ಮಾಡಿಬಿಡಬಾರದೆ. ಈ ಸುಕುಮಾರನಾದ ರಾಮನಿಂದ ಇಂತಹ ಭಾರವಾದ ಬಿಲ್ಲನ್ನು ಎತ್ತುವುದಕ್ಕೆ ಸಾಧ್ಯವೇ? ಆಗಲಿ, ದೈವದ ಒಲುಮೆ ಇದ್ರೆ ನಮ್ಮ ಸೀತೆಗೆ ರಾಮನೇ ಪತಿ ಆಗಬೇಕು ಅಂತ ಬರೆದಿದ್ರೆ ಬಿಲ್ಲನ್ನು ಎತ್ತುವ ಸಾಮರ್ಥ್ಯ ಅವರಿಗೆ ಬಂದೇ ಬರುತ್ತೆ ಅಂತ. ರಾಮನ ಅಸಾಧಾರಣ ರೂಪದಿಂದ ಪ್ರಭಾವಿತರಾದಂತಹ ಆ ಸ್ತ್ರೀಯರಿಗೆ ಅವನ ಮೇಲೆ ಸಹಜವಾದಂತಹ ಸಹಾನುಭೂತಿ ಉದಿಸಿದೆ. ಈಗ ಶ್ರೀರಾಮ ಸೀತೆಯನ್ನು ವಿವಾಹವಾಗಿ ಅಯೋಧ್ಯೆಗೆ ಮರಳಿದಂತಹ ಸಂದರ್ಭ. ಸೀತಾ ಸಮೇತನಾದಂತಹ ಶ್ರೀರಾಮ ಈಗ ಅಯೋಧ್ಯೆಯ ಜನರ ಕಣ್ಮಣಿಯಾಗಿದ್ದಾನೆ. ಎಲ್ಲಿ ನೋಡಿದರೂ ಶ್ರೀರಾಮನ ಮಾತೆ, ಎಲ್ಲರೂ ಶ್ರೀರಾಮನ ರೂಪ, ವಿದ್ಯೆ, ಯೌವನ, ಗುಣ ಇವುಗಳನ್ನು ಕೊಂಡಾಡುವವರೇ. ಶ್ರೀರಾಮನು ಕೂಡ ಯಾವುದೇ ಬಗೆಯ ಅಹಂಕಾರಕ್ಕೆ ಆಗಲಿ ಗರ್ವಕ್ಕೆ ಆಗಲಿ ಒಳಗಾಗದೆ ತುಂಬ ಸುಲಭವಾಗಿ ಎಲ್ಲರೊಡನೆ ಬೆರೆತ. ಮಕ್ಕಳು, ದೊಡ್ಡವರು, ಹೆಂಗಸರು, ವೃದ್ಧರು, ಹೆಂಗಸರು, ಗಂಡಸರು, ವೃದ್ಧರು ತಿಳ್ತಕ್ಕಂಥ ಭೇದ ಭಾವವೇ ಇಲ್ಲದೆ ಎಲ್ಲರಿಗೂ ಬೇಕಾದವನಾದ. ಎಲ್ಲರೂ ರಾಮನಿಗೆ ಶುಭವಾಗಲಿ, ರಾಮನಿಗೆ ಮಂಗಳವಾಗಲಿ, ರಾಮನಿಗೆ ಶುಭವಾಗಲಿ, ರಾಮನಿಗೆ ಮಂಗಳವಾಗಲಿ ಅಂತ ತಮ್ಮ ತಮ್ಮ ಇಷ್ಟ ದೇವತೆಗಳನ್ನು ಪ್ರಾರ್ಥಿಸಿಕೊಳ್ತಾ ಇದ್ದಾರಂತೆ. ಹೀಗೆ ಶ್ರೀರಾಮ ರಾಜನಾಗುವ ಮೊದಲೇ ಪ್ರಜಾರಂಜಕನಾಗಿ ಅವರ ಹೃನ್ಮನಗಳನ್ನು ಸೂರೆಗೊಂಡಿದ್ದಾನೆ, ಅವರ ಹೃದಯದ ಚಕ್ರವರ್ತಿ ಆಗಿಬಿಟ್ಟಿದ್ದಾನೆ. ದಶರಥ ಚಕ್ರವರ್ತಿಗೆ ಇಂತಹ ಮಗನನ್ನು ಪಡೆದಂತಹ ಹಿಗ್ಗು ಅವರ್ಣನೀಯ. ಹೀಗೆ ಸುಖವಾಗಿ ಹಲವು ವರ್ಷಗಳು ಕಳೆದವು. ಒಂದು ದಿನ ದಶರಥ ಶ್ರೀರಾಮನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕು ಅಂತ ಯೋಚಿಸ್ತಾನೆ. ಸರಿ, ಮಂತ್ರಿಗಳನ್ನ, ಪುರೋಹಿತರುಗಳನ್ನ, ಸಾಮಂತರಾಜರನ್ನ, ಪ್ರಜಾಪ್ರಮುಖರನ್ನ ಕರೆಯಿಸಿ ಸಭೆ ಸೇರಿಸ್ತಾನೆ. ಈಗ ದಶರಥ ಎದ್ದು ನಿಂತು ಎಲ್ಲರಿಗೂ ವಿನಯದಿಂದ ಕೈ ಮುಗಿದುಕೊಂಡು ಹೇಳ್ತಾನೆ, ನನ್ನ ಪ್ರೀತಿಯ ಪ್ರಜೆಗಳೇ, ನಾನು 60,000 ವರ್ಷಗಳಿಂದ ರಾಜ್ಯ ಪರಿಪಾಲನೆ ಮಾಡಿದೆ, ನನ್ನ ತಲೆಗೂದಲು ಬೆಳ್ಳಗಾಗಿದೆ, ನಾನು ದಣಿದಿದ್ದೇನೆ, ಈಗ ನಿಮ್ಮನ್ನು ಪಾಲಿಸಲು ನನ್ನ ಜ್ಯೇಷ್ಠ ಪುತ್ರ ರಾಮನನ್ನು ಯುವರಾಜನನ್ನಾಗಿ ಮಾಡಬೇಕೆಂದಿದ್ದೇನೆ, ಅದಕ್ಕಾಗಿ ನಿಮ್ಮ ಅನುಮತಿಯನ್ನು ಕೇಳುತ್ತಿದ್ದೇನೆ ಅಂತ ಹೀಗೆ ಹೇಳಿ ಕುಳಿತುಕೊಳ್ತಾನೆ ದಶರಥ. ಈಗ ಸಭೆಯಲ್ಲಿ ಕಲಕಲ ಶಬ್ದ. ಬಳಿಕ ಎಲ್ಲರೂ ಸೇರಿ ಒಕ್ಕೊರಲಿನಿಂದ ಹೇಳ್ತಾರೆ, ಚಕ್ರವರ್ತಿ, ನೀನು ಹೇಳುವುದು ಸರಿ, ನಾವೆಲ್ಲ ಮಹಾಭಾಗ್ಯವಂತನಾದ ರಘುವೀರನನ್ನೇ, ಆ ಮಹಾಬಲಾಢ್ಯನಾದ ಶ್ರೀರಾಮಚಂದ್ರನನ್ನೇ ರಾಜನಾಗುವಂತೆ ಬಯಸುತ್ತಿದ್ದೇವೆ. ತಡಮಾಡದೆ ರಾಮನಿಗೆ ಪಟ್ಟ ಕಟ್ಟಿಕೊಂಡು ಅಂಬಾರಿಯನ್ನೇರಿ ಬರುವಂತಹ ಆ ಪ್ರಿಯದರ್ಶನ ಶ್ರೀರಾಮಚಂದ್ರನನ್ನು ಕಾಣಲು ನಮ್ಮ ಕಣ್ಣುಗಳು ಹಾತೊರೆಯುತ್ತಿವೆ ಅಂತ. ಪ್ರಜೆಗಳ ಈ ಉತ್ಸಾಹವನ್ನು ಕಂಡಂತಹ ದಶರಥ ತನಗಿಂತ ತನ್ನ ಮಗ ಹೆಚ್ಚಾಗಿ ಜನಾನುರಾಗ ಪಡೆದುದನ್ನು ನೋಡಿ
ಮೊದಲಿಗೇನೋ ಹಿಗ್ಗಿದ, ಆಮೇಲೆ ಸ್ವಲ್ಪ ದುಃಖವೂ ಆಯ್ತು ಅವನಿಗೆ. ಎದ್ದು ನಿಂತು ಹೇಳುತ್ತಾನೆ, ಪ್ರಜೆಗಳೇ ನಿಮ್ಮ ಮಾತು ಕೇಳಿ ನನಗೆ ಆಶ್ಚರ್ಯ ಉಂಟಾಗಿದೆ. ನೀವು ರಾಮನನ್ನು ಈ ರೀತಿ ಬಯಸುವುದೇನೋ ಸಂತೋಷವೇ, ಆದರೆ ನೀವು ಇಷ್ಟೊಂದು ತವಕ ಪಡುತ್ತಿರುವುದನ್ನು ಕಂಡರೆ ಕೊಲೆಗಡುಕನ ಕೈಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸುವ ಹಾಗೆ ಕಾಣುತ್ತಿದೆಯಲ್ಲ. ನೀವೇಕೆ ನನ್ನಿಂದ ಬಿಡುಗಡೆ ಹೊಂದುವುದಕ್ಕೆ ಇಷ್ಟೊಂದು ಕಾತರರಾಗಿದ್ದೀರಿ? ನಾನೇನು ಅಂತಹ ತಪ್ಪು ಮಾಡಿದೆ? ನಿಮ್ಮನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲವೇ? ನನ್ನಿಂದ ನಿಮಗೆ ಏನು ಅಪಚಾರವಾಗಿದೆ ಹೇಳಿ. ಆಗ ಪ್ರಜಾಪ್ರತಿನಿಧಿಯೊಬ್ಬ ಎದ್ದು ನಿಂತು ಹೇಳ್ತಾನೆ, ಮಹಾರಾಜ, ನೀನು ನಮ್ಮನ್ನು 60,000 ವರ್ಷಗಳು ಚೆನ್ನಾಗಿಯೇ ನೋಡಿಕೊಂಡೆ, ಯಾವ ತಪ್ಪನ್ನು ನೀನು ಮಾಡಿದವನಲ್ಲ. ಆದರೂ ನೀನು ಒಂದೇ ಒಂದು ತಪ್ಪು ಮಾಡಿದೆ. ನೀನು ನಿನಗಿಂತಲೂ ಗುಣಾಢ್ಯನೂ ಅಪ್ರತಿಮ ಬಲಾಢ್ಯನೂ ಆದ ಪುತ್ರವನ್ನು ಪಡೆದದ್ದೇ ಆ ತಪ್ಪು. ರಾಜ, ನಿನ್ನ ಮಗ ಗುಣದಲ್ಲಿ, ಶೀಲದಲ್ಲಿ, ಆಚಾರದಲ್ಲಿ, ನಡೆಯಲ್ಲಿ, ನುಡಿಯಲ್ಲಿ, ಬಲದಲ್ಲಿ, ಬುದ್ಧಿಯಲ್ಲಿ ಎಲ್ಲದರಲ್ಲೂ ನಿನ್ನನ್ನು ಮೀರಿಸಿದ್ದಾನೆ. ನಿನ್ನ ಮಗನನ್ನು ಏಕೆ ರಾಜನನ್ನಾಗ ಬಯಸುತ್ತೇವೆ ಬಲ್ಲಯ್ಯ? ಏಕೆಂದರೆ ಅವನಂಥ ಪ್ರಜಾನುರಾಗಿ, ಪ್ರಜಾರಂಜಕ ಅಪರೂಪ, ಸದಾ ಪ್ರಜೆಗಳ ಹಿತವನ್ನು ಚಿಂತಿಸುವುದೇ ಅವನ ಚಿಂತೆಯಾಗಿದೆ. ಇಂಥವನನ್ನು ಎಂದಿಗೆ ಪತಿಯನ್ನಾಗಿ ಪಡೆದೇನೋ ಎಂದು ಭೂದೇವಿ ತವಕಿಸುತ್ತಿದ್ದಾಳೆ. ಎಲ್ಲ ಪ್ರಜೆಗಳು ತಮ್ಮ ತಮ್ಮ ಇಷ್ಟ ದೇವತೆಗಳನ್ನು ಬೇಡಿಕೊಳ್ಳುತ್ತಿದ್ದಾರೆ. ದೇವರೇ, ಬೇಗ ರಾಮನೇ ರಾಜನಾಗುವ ಹಾಗೆ ಅನುಗ್ರಹ ಮಾಡು ಎಂದು. ಶ್ರೇಷ್ಠನಾದ ರಘುಕುಲ ತಿಲಕನಾದ ರಾಮ ಪಟ್ಟಾಭಿಷಿಕ್ತನಾಗಿ ಶತ್ರುಂಜಯ ಎಂಬ ಪಟ್ಟದ ಆನೆಯ ಅಂಬಾರಿಯಲ್ಲಿ ಕುಳಿತುಕೊಂಡು ಸಕಲ ವೈಭವಗಳೊಂದಿಗೆ ರಾಜಮಾರ್ಗಗಳಲ್ಲಿ ಮೆರವಣಿಗೆ ಬರುವುದನ್ನು ಕಾಣಲು ನಮ್ಮ ಕಣ್ಣುಗಳು ಹಾತೊರೆಯುತ್ತಿವೆ. ಅಂಥ ಮನೋಹರವಾದ ರಾಮನನ್ನು ಕಾಣದ ಮೇಲೆ ಈ ಕಣ್ಣುಗಳು ಇನ್ನೇಕೆ? ಈ ಕಣ್ಣುಗಳನ್ನು ಪಡೆದದ್ದಕ್ಕೆ ಆ ರಾಮನನ್ನಾದರೂ ನೋಡಬೇಕು, ಇಲ್ಲವೇ ರಾಮನ ದೃಷ್ಟಿಯಾದರೂ ನಮ್ಮ ಮೇಲೆ ಬೀಳಬೇಕು. ಇಲ್ಲದಿದ್ದರೆ ಈ ಜನ್ಮ ವ್ಯರ್ಥ ಎನ್ನುತ್ತಿದ್ದಾರೆ ಪ್ರಜೆಗಳು. ತನ್ನ ಆದರ್ಶ ಗುಣಗಳಿಂದ ರಾಮ ನಮ್ಮೆಲ್ಲರ ಹೃದಯವನ್ನು ಗೆದ್ದುಕೊಂಡಿದ್ದಾನೆ. ಅಂದ ಮೇಲೆ ನಾವೆಲ್ಲ ರಾಮನನ್ನು ರಾಜನನ್ನಾಗಿ ಬಯಸುವುದರಲ್ಲಿ ತಪ್ಪೇನಿದೆ ಅಂತ ಹೇಳ್ತಾನೆ ಆ ರಾಜಪ್ರತಿನಿಧಿ, ಪ್ರಜಾಪ್ರತಿನಿಧಿ. ಈ ಮಾತು ಕೇಳಿ ದಶರಥ ಬಹಳ ಸಂತೋಷಿಸ್ತಾನೆ. ಇಂತಹ ಗುಣಗಣಿ ತನಗೆ ಮಗನಾದನಲ್ಲ ಅಂತ ಹೆಮ್ಮೆ ಪಡ್ತಾನೆ. ಬಳಿಕ ರಾಮನನ್ನ ಸಭೆಗೆ ಕರೆತರುವಂತೆ ಹೇಳ್ತಾನೆ. ರಾಮ ಬರ್ತಾನೆ. ಈಗ ಅವನು ನಡೆದು ಬರತಕ್ಕಂತಹ ಕ್ರಮವನ್ನು ನೋಡಿಯೇ ದಶರಥನ ಹಿಗ್ಗು ಅಷ್ಟಿಷ್ಟಲ್ಲ, ಪ್ರಜೆಗಳ ಆನಂದಕ್ಕೆ ಮಿತಿಯೇ ಇಲ್ಲ. ರಾಮನ ರೂಪ, ಔದಾರ್ಯ, ಅವುಗಳಿಂದ ಕೂಡಿದಂತಹ ರಾಮನ ವ್ಯಕ್ತಿತ್ವ ಅಂತಹದ್ದು. ಈಗ ಶ್ರೀರಾಮನ ಪಟ್ಟಾಭಿಷೇಕದ ಸಂದರ್ಭ. ಪಟ್ಟಾಭಿಷೇಕದ ಹಿಂದಿನ ದಿನ ರಾತ್ರಿ ರಾಮ ವ್ರತ ಧಾರಣೆ ಮಾಡಬೇಕು. ಅದಕ್ಕಾಗಿ ಅವನ ಅರಮನೆಗೆ ವಸಿಷ್ಠರು ಬರ್ತಾರೆ. ರಾಮನಿಗೆ ಸ್ನಾನಗೈದು ಬರುವಂತೆ ಹೇಳ್ತಾರೆ. ಬಳಿಕ ರಾಮನ ಕೈಯನ್ನು ಹಿಡಿದು ಕಂಕಣ ಕಟ್ತಾರೆ. ತ್ರಿಕಾಲಜ್ಞಾನಿಗಳಾದ ವಸಿಷ್ಠ ಮಹರ್ಷಿಗಳೇ ಮುಹೂರ್ತವಿಟ್ಟು ರಾಮನಿಗೆ ಕಂಕಣ ಕಟ್ಟಿದ ಮೇಲೂ ರಾಮನಿಗೆ ರಾಜ್ಯ ತಪ್ಪಿ ಹೋಯ್ತಲ್ಲ ಯಾಕೆ? ಇದಕ್ಕೆ ಜ್ಞಾನಿಗಳು ಹೀಗೆ ಉತ್ತರ ಕೊಡ್ತಾರೆ. ವಸಿಷ್ಠರು ರಾಮನನ್ನ ಕಂಕಣ ಕಟ್ಟಿಸಿಕೊಳ್ಳುವುದಕ್ಕಾಗಿ ಕೈ ನೀಡು ಅಂದರು. ರಾಮ ಕೈ ನೀಡಿದ. ವಸಿಷ್ಠರು ಆ ಕೈಯನ್ನು ನೋಡಿದರು. ನೋಡಿದವರು ನೋಡುತ್ತಲೇ ಇದ್ಬಿಟ್ರು. ತೋಳು ಕಂಡಾರ್ ತೋಳೇ ಕಂಡಾರ್ ಅಂತ ತಮಿಳಿನಲ್ಲಿ ಕಂಬರು ಹೇಳ್ತಾರೆ. ಯಾಕೆ? ರಾಮನ ಕೈಯ ಸೌಂದರ್ಯ ಅವರ ಮೈ ಮರೆಸಿಬಿಟ್ಟಿತ್ತು. ಆದ್ರಿಂದ ಮುಹೂರ್ತ ಮೀರಿ ಹೋಯಿತು. ಕಂಬರಾಮಾಯಣದಲ್ಲಿ ಕಂಬರು ಸೀತಾ ಸ್ವಯಂವರ ಕಾಲದಲ್ಲಿ ರಾಮನ ಸೌಂದರ್ಯವನ್ನು ವರ್ಣಿಸ್ತಾ ಹೇಳ್ತಾರೆ, ತೋಳು ಕಂಡಾರ್ ತೋಳೇ ಕಂಡಾರ್. ಅಂದ್ರೆ ಶ್ರೀರಾಮನ ತೋಳನ್ನು ಕಂಡವರು ತೋಳಿನ ಸೌಂದರ್ಯವನ್ನೇ ನೋಡ್ತಾ ಇದ್ದು ಬಿಟ್ರಂತೆ.
ಕಾಲನ್ನು ನೋಡಿದವರು ಕಾಲಿನ ಸೌಂದರ್ಯವನ್ನೇ ನೋಡ್ತಾ ನಿಂತು ಬಿಟ್ರಂತೆ. ಹೀಗೆ ರಾಮನ ಒಂದೊಂದು ಅವಯವದ ಸೌಂದರ್ಯವನ್ನೇ ಸವಿತಾ ಬೇರೆ ಕಡೆಗೆ ದೃಷ್ಟಿಯೇ ಹೊರಳದಂತೆ ಆಗಿಬಿಟ್ಟಿತ್ತಂತೆ. ಯಾರ್ಯಾರು ಯಾವ್ಯಾವ ಅಂಗವನ್ನು ನೋಡ್ತಾ ಇದ್ರೋ ಅಲ್ಲಲ್ಲೇ ಅಲ್ಲಲ್ಲೇ ಅವರವರ ದೃಷ್ಟಿ ನಟ್ಟೋಗ್ಬಿಟ್ಟಿತ್ತಂತೆ. ಹಾಗಾಗಿ ರಾಮನನ್ನ ಸಂಪೂರ್ಣವಾಗಿ ನೋಡೋದಕ್ಕೆ ಯಾರಿಂದೂ ಸಾಧ್ಯ ಆಗಲಿಲ್ವಂತೆ. ಅಂಥ ಸೌಂದರ್ಯ ರಾಮನದ್ದು. ಈಗ ವಸಿಷ್ಠಿಗೂ ಕೂಡ ಕಂಕಣ ಕಟ್ಟುವಾಗ ಹಾಗೆಯೇ ಆಯಿತು. ಶ್ರೀರಾಮನ ಕರಕಮಲವನ್ನು ನೋಡಿದವರು ನೋಡುತ್ತಲೇ ಇದ್ಬಿಟ್ರೂ ಹೊತ್ತು ಮೀರಿ ಹೊದ್ದು ತಿಳಿದೇ ಇಲ್ಲ. ನಿಜ, ನಾವು ಧ್ಯಾನ ಮಾಡುವಂತಹ ಭಗವಂತನ ಅಪೂರ್ವ ಅಪಾರ ಸೌಂದರ್ಯ ಹಾಗೂ ಅನುಪಮ ಕಲ್ಯಾಣ ಗುಣಗಳ ಮೇಲೆ ನಮ್ಮ ಮನಸ್ಸನ್ನು ನೆಲೆಗೊಳಿಸೋದಕ್ಕೆ ನಾವು ಪ್ರಯತ್ನಿಸಿದಾಗ ಹೊತ್ತು ಹೋದದ್ದೇ ತಿಳಿಯೋದಿಲ್ಲ, ತಿಳಿಬಾರದು. ಹಾಗೆ ತಿಳಿಯೋದಂತಾಗಿಬಿಟ್ಟಿದ್ರೆ ಶ್ರೀರಾಮನ ಸೌಂದರ್ಯಕ್ಕೆ ನಾವೆಲ್ಲರೂ ಸಹಸ್ರ ಕೋಟಿ ನಮನಗಳನ್ನು ಸಲ್ಲಿಸೋಣ. ಶ್ರೀರಾಮನ ಕಲ್ಯಾಣ ಗುಣಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸೋಣ. ಕಾಮಕೋಟಿ ಛವಿ ಶ್ಯಾಮ ಶರೀರ ಕಾಮಕೋಟಿ ಛವಿ ಶ್ಯಾಮ ಶರೀರ ನೀಲ ಕಂಜ ವಾರಿಜ ಗಂಭೀರ ನೀಲ ಕಂಜ ವಾರಿಜ ಗಂಭೀರ ಅರುಣ ಚರಣ ಪಂಕಜ ನಖ ಜ್ಯೋತಿ ಅರುಣ ಚರಣ ಪಂಕಜ ನಖ ಜ್ಯೋತಿ ಕಮಲ ದಲಹಿ ಬೈಠೆ ದಲ ಮೋತಿ ಕಮಲ ದಲಹಿ ಬೈಠೆ ದಲ ಮೋತಿ ಕಾಮಕೋಟಿ ಛವಿ ಶ್ಯಾಮ ಶರೀರ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.